ನಿಮ್ಮ ತಂದೆ ಅಂತ ಇದ್ರೆ ಕೇಳಿದ್ರ ಯಾಕೆ ಅಲ್ಲ ನೀವು ನೀವು ಹುಟ್ಟೋದು ಯಾಕೆ ಅಂತಲ್ಲ ನಿಮ್ ಮಕ್ಳು ಹುಟ್ಟಿ ಆಗ್ಬಿಡಿದೆ ಅವ್ರು ಕೇಳಲ್ಲ ಅವ್ರಿಗೆ ಅಲ್ಲಿ ಯಾರು ಬಾಂಬೆಯಲ್ಲಿ ಬಾಂಬೆಯಲ್ಲಿ ಹೈಕೋರ್ಟ್ ಹೋಗಿ ಕೇಸ್ ಹಾಕಿದ್ದೆ ನಾನು ನಮ್ಮ ಅಪ್ಪ ಅಮ್ಮ ನನ್ನನ್ನು ಹುಟ್ಟಿಸಿದ್ದಕ್ಕೆ ನನಗೆ ಯೋಗ್ಯತೆ ಇಲ್ಲದೆ ನಾನು ಹುಟ್ಟಿಸಿದ್ದಕ್ಕೆ ಅಪ್ಪ ಅಮ್ಮ ಮೇಲೆ ಕೇಸ್ ಒಂದು ನಾನು ಪರ್ಮಿಷನ್ ಕೇಳಿಲ್ಲ ಅಂತ ಓಕೆ ಇನ್ಯಾರೋ ಇದು ಹಾಂ ನಾವು ಜೀವನವನ್ನು ಇಷ್ಟು ದಿವಸ ಸವಿಸಿಬಿಟ್ಟಿದ್ದೀವಿ ಹೌದು ಸವಿಸಿ ಇಷ್ಟು ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿದ್ದೀವಿ ಹೌದು ಸತ್ಯದ ಮಾರ್ಗವನ್ನು ಅನುಸರಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದೇವೆ ಹೌದು ಅದ್ರ ಬಗ್ಗೆ ಎಷ್ಟು ನಾವು ಆಳವಾಗಿ ಹೋದ್ವೋ ಅಷ್ಟು ಕಠಿಣವಾದ ಜಾಗವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅಂದರೆ ಸತ್ಯವನ್ನು ಹೇಳಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಸೊಸೈಟಿನ ಅದರಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಯಾವ ರೀತಿ ನಾವು ಮುಂದುವರಿಸಬೇಕು ಹೇಗೆ ಅನ್ನೋ ಒಂದು ಜ್ಞಾನ ತನ್ನ ಬರುತ್ತೆ ಅನ್ನೋ ಅಂತ ಒಂದು ಆಸೆ ಅಂದರೆ ನೀವು ಪ್ರಶ್ನೆ ಸೊಸೈಟಿ ಒಳಗೆ ಇಂಟ್ರಾಕ್ಷನ್ ಮಾಡೋದು ಹೌದು ಅಥವಾ ಪ್ರಶ್ನೆ ಸತ್ಯ ಹೇಳೋದು ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಮತ್ತು ಹೊರಗಡೆ ಜೀವನದಲ್ಲೂ ಕೂಡ ಸತ್ಯವನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ವಿ ಸತ್ಯ ಮಾರ್ಗ ಸತ್ಯ ಮಾರ್ಗ ಸತ್ಯ ಮಾರ್ಗ ಅದಕ್ಕೆ ಒಂದು ತಮ್ಮಿಂದ ಏನಾದರೂ ನಮಗೆ ಹೊಸ ಚಿಂತನೆ ಬರುತ್ತಾ ಹೊಸ ಮಾರ್ಗಿರ ಸೂಚನೆಗಳು ಬರುತ್ತಾ ಅಂತ ಇನ್ಯಾರು ಇದೆಯಾ ನಾನೇನು ಹೇಳಬೇಕಂದ್ರೆ ಅವರೇ ಹೇಳಿದ್ದಾರೆ ಸ್ವಲ್ಪ ಆ್ಯಡ್ ಮಾಡ್ತೇನೆ ನಾವು ಅವ್ರು ಹೇಳಿದಂಗೆ 70 ವರ್ಷ ನನಗೆ ನಾನು ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ಏನು ಮಾಡಬಾರ್ದು ಅನ್ನೋದೂ ಗೊತ್ತಿಲ್ಲ ಆದ್ರಿಂದ ನಾನು ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಮಂತ ಅವ್ರ ಹತ್ರ ತಿಳಿದು ಇಲ್ಲಿದ್ದಾರಲ್ಲ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ನಿಮಗೆ ಫ್ಯಾಮಿಲಿ ನೋಡ್ಕೊಂಡಾಗ ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಾವು ಸಮಾಜಕ್ಕೆ ಸಮಾಜಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ಒಂಥರಪ್ಪ ದ್ವಂದ್ವವಾಗಿದ್ದೀವಿ ಸರಿ ಇನ್ಯಾವುದು ಏನಿದೆಯಾ ಮಾನಸಿಕವಾಗಿ ಮನಸ್ಸಿನ ಆಲೋಚನೆಗಳು ಕಡಿಮೆ ಆದಾಗ ಮೌನ ಆಗ್ತದೆ ಆಲೋಚನೆಗಳು ಕಡಿಮೆ ಆಗಬೇಕು ಸರಿ ಯಾವುದು ಅಂತ ಗೊತ್ತಿದೆ ಸರಿದಾರಿಯಲ್ಲಿ ಹೋಗೋದಿಕ್ಕೆ ಆಗಲ್ಲ ತಪ್ಪ ಯಾವುದು ಅಂತ ಗೊತ್ತಿದೆ ಆ ದಾರಿ ಬಿಡಕ್ಕಾಗಲ್ಲ ಕೋಪ ಸಿಟ್ಟು ಸಿಡುಕುತ್ತದೆ ಸೊ ನಿಮ್ಮ ಪ್ರಶ್ನೆ ಸರಿ ತಪ್ಪುಗಳ ಬಗ್ಗೆ ಅಲ್ಲ ಮನಸ್ಸಿನ ಕೋಪ ಸಿಡುಕುಗಳ ಬಗ್ಗೆ ಅಲ್ವಾ ಮನಸ್ಸಿನ ಸಮತೋಲ ರೈಟ್ ಅಷ್ಟೇ ನೀನ್ಯಾರು ಏನೋ ಇದೆಯಾ ಮ್ಯಾರೇಜು ಅಂತವೆಲ್ಲ ಡೈವೋರ್ಸ್ ಅಂತವೆಲ್ಲ ಕೇಸ್ ಹ್ಯಾಂಡಲ್ ಮಾಡೋಣ ನಾವು ಓಕೆ ಈಗ ಪ್ರಶ್ನೆ ಕೇಳೋಣ ಸೊ ಜೀವನ ಹೇಗಿರಬೇಕು ಅಂತ ಯಾರು ಹೇಳಿದ್ರಲ್ಲ ಜೀವನ ಹೇಗಿರಬೇಕು ಅಂತ ಗೊತ್ತಾದ್ರೆ ನಿಮ್ಗೇನಾಗುತ್ತೆ ನಮ್ಗೆ ಗೊತ್ತಾಯ್ತು ಅಂತ ಹೇಳಿ ನಿಮ್ಗೇನಾಗುತ್ತೆ ಅದ್ರಲ್ಲಿ ಒಳ್ಳೆ ನಡ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಲ್ಲ ಒಳ್ಳೇದಾದ್ರೆ ನಿಮ್ಗೇನಾಗುತ್ತೆ ಅಲ್ಲ ನೀವು ಪ್ರಶ್ನೆ ಒಳ್ಳೇದಾದ ನಿಮ್ಗೇನಾಗುತ್ತೆ ಸಂತೋಷ ಆಗುತ್ತೆ ಸೊ ನೀವು ಕೇಳ್ತಾ ಇದ್ರೆ ಸಂತೋಷ ಹೇಗಾಗ ಅಂತ ಕೇಳ್ತಾ ಇದ್ರ ಅರ್ಥದಾನೆ ಅದು ಜೀವನ ಹೇಗಿರಬೇಕು ಅನ್ನೋದು ಒಂಥರ ಅದು ದಾರಿ ಅಷ್ಟೇ ಬಟ್ ಉದ್ದೇಶ ಏನು ಸಂತೋಷ ಹಾಗೆ ನೀವು ಡೈರೆಕ್ಟ್ ಸಂತೋಷ ಕೇಳ್ಬೋದಲ್ಲ ಈಗ ಈಗ ಯಾಕೆ ಕೇಳ್ತೀರ ಅದೇನೋ ಹೇಳ್ತಲ್ಲ ಯಾರು ಕೋಲಾರ ಸುತ್ತಿ ಇರ್ತದ ಕೊಂಕಣ ಸುತ್ತಿ ಮೇಲಾರ ಬಂದ ಅಂತ ಸೇ ಡೈರೆಕ್ಟ್ ಹೇಳ್ಬಿಟ್ರಪ್ಪ ಸಂತೋಷ ಬೇಕು ಅಂತ ಸುಮ್ಮನೆ ಜೀವನ ಹೇಗಿರ್ಬೇಕು ಅಂತ ಪ್ರಶ್ನೆ ಕೇಳಿ ಇನ್ನೇನೋ ಒಂದು ಅಲ್ಲಲ್ಲ ಉದ್ದೇಶ ನಿಮ್ಗೆ ಸಂತೋಷದಕ್ಕೆ ಜೀವನ ಮಾಡ್ತೀರಾ ಸಂತೋಷ ಇದ್ರೆ ಜೀವನ ಹೇಗಿರ್ತದೆ ಪ್ರಶ್ನೆ ಕೇಳ್ತೀರಾ ಇದೆಲ್ಲ ನೀವು ಹೇಗೆ ಕೇಳ್ತಾ ಇದ್ರೆ ಹುಡುಗ ಹುಡುಗಿಗೆ ಮದುವೆ ಆಗಬೇಕು ನನ್ನ ಮದುವೆ ಆಗ್ತೀಯ ಅಂತ ಕೇಳೋಕ್ಕಾಗಲ್ಲ ಅವನಿಗೆ ನಿಮ್ಮ ಊರು ಯಾವುದು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ನಿಮ್ಗೆ ಡೈರೆಕ್ಟ್ ಏನು ಬೇಕು ಸಂತೋಷ ಅಷ್ಟೇ ಸಂತೋಷ ಆಯ್ತಾ ಸೊ ಜೀವನ ಹೇಗಿರ್ಬೇಕಂದ್ರೆ ಒಂದು ಅದು ಒಂದು ಮಾರ್ಗ ಇರಲಿ ಇಲ್ದಿರಿ ನಿಮ್ಗೆ ಏನು ಬೇಕಾಗಿದೆ ಅಷ್ಟೇ ಆರಾಮಾಗಿ ಇರಬೇಕು ಸರಿನಾ ಈಗ ಸಂತೋಷ ಶಾಂತಿ ಅವ್ರು ಸಂತೋಷನ ಡೈರೆಕ್ಟ್ ಕೇಳ್ಬಿಡ್ದು ಅವ್ರು ಏನು ಅಡ್ಡದಾರಿ ಕೇಳಿಲ್ಲ ರೈಟ್ ಸಂತೋಷ ಶಾಂತಿ ಕ್ಲಿಯರಾಗಿ ಕೇಳ್ಬಿಡ್ದು ವರ್ತಮಾನ ಕಾಲದಲ್ಲಿ ಇರಬೇಕು ಅಂತ ಯಾರು ಹೇಳಿದ್ರಲ್ಲ ಅಲ್ಲ ವರ್ತಮಾನ ಕಾಲದಲ್ಲಿ ಯಾಕೆ ಇರಬೇಕು
ವರ್ತಮಾನ ಕಾಲದಲ್ಲಿ ಇದ್ರೆ ದುಃಖ ಇರೋದಿಲ್ಲ. ಅವರಾಗಿದ್ರು ಇವರಂದ್ರು ಹಳೆದನ್ನೇ ಅನ್ಕೊಂಡೇ ಇದ್ದಾಗ ಚಿಂತನೆ ಜಾಸ್ತಿ ಆಗುತ್ತೆ. ನಾವು ಮಾಡಿದ್ದೆಲ್ಲ 70 ವರ್ಷದಲ್ಲಿ ಅದೇ ಜಾಸ್ತಿ. ಅದಕ್ಕೆ ವರ್ತಮಾನದಲ್ಲಿ ಇರಕ್ಕೆ ಈಗ ಸ್ವಲ್ಪ ಪ್ರಯತ್ನ ಅಂದ್ರೆ ನೀವು ಕೇಳ್ತಾ ಇರೋದು ಶಾಂತಿ ಮತ್ತು ಸಂತೋಷ. ವರ್ತಮಾನ ಕಾಲ ಪುನಃ ಒಂದು ಅಲ್ಲ ಯಾವ್ದು ಯಥಾವತ್ತ ತಗೊಂಡ್ಬೋದು ವರ್ತಮಾನದಲ್ಲೇ ಇದ್ದಾಗ. ಅಲ್ಲ ಅದು ಅಲ್ಲ ಹೋದ್ರೆ ದುಃಖ ಆಗುತ್ತೆ, ಒಂದ್ಸಲ ಒಳ್ಳೆದ್ ನೆನ್ಸ್ಕೊಂಡಾಗ ಸಂತೋಷ. ಅದಕ್ಕೆ ನಾರ್ಮಲ್ ಆಗಿರ್ತೀವಿ. ಅದೇ ವರ್ತಮಾನ ಕಾಲದಲ್ಲಿ ಇದ್ರೆ ನಿಮ್ಗೆ ಸಂತೋಷ ಆಗುತ್ತೆ. ನೀವು ಕೇಳ್ತಾ ಇರೋದು ಸಂತೋಷ ಅಲ್ಲ ಸಂತೋಷ ಅಲ್ಲ. ವರ್ತಮಾನ ಕಾಲದಲ್ಲಿ ಇರ್ಬೇಕಿದ್ರೆ ನಾವ್ ಯಾವ ರೀತಿ ನಡ್ಕೋಬೇಕು, ಯಾವ ಅನುಸರಿಸ್ಬೇಕು. ಪ್ರಶ್ನೆ ಅಂದ್ರೆ ವರ್ತಮಾನ ಕಾಲದಲ್ಲಿ ಯಾಕಿರ್ಬೇಕು ಅಂತ. ಯಾಕಿರ್ಬೇಕು ಅಲ್ಲ, ಇರಕ್ಕೆ ಏನೇನು ಮಾಡ್ಬೇಕು ಅಲ್ಲ ಪ್ರಶ್ನೆ. ಏನೇ ಮಾಡ್ಬೇಕನ್ನೋ ಉದ್ದೇಶ ಇರ್ಬೇಕಲ್ವಾ. ವರ್ತಮಾನ ಕಾಲದಲ್ಲಿ ಸಂತೋಷ ಆಗುತ್ತೆ, ಪಾಯಿಂಟ್ ಆಗೋಯ್ತು ಅಷ್ಟೇ. ಅದು ಇರಕ್ಕೆ ಅಭ್ಯಾಸ ಮಾಡೋದನ್ನ, ಅದಕ್ಕೆ ಅಭ್ಯಾಸ ಆಯ್ತಾ. ಸೊ ಉದ್ದೇಶ ಸಂತೋಷ, ಸಂತೋಷ ಶಾಂತಿ. ಶಾಂತಿ ಇರ್ಬೇಕು ವರ್ತಮಾನ ಕಾಲ ಹೇಗಿರ್ಬೇಕಂತ ಪ್ರಾಕ್ಟೀಸ್. ನೆಕ್ಸ್ಟ್ ನಾನು ಯಾರು, ನೀವು ಯಾರು ಗೊತ್ತಾದ್ರೆ ನಾವು ಏನಾಗತ್ತೀರಪ್ಪ. ನೀವು ಯಾರು ಅಂತ ಗೊತ್ತಾದ್ರೆ ಏನು ಉಪಯೋಗ? ಈಗೆಷ್ಟು ಏಜ್ ನಿಮಗೆ? ಇಷ್ಟು ಜೀವನ ಮಾಡಿ 80 ವರ್ಷ ಜೀವನ ಮಾಡಿ ಬರೀ ದುಃಖನೇ, ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ. ಆದ್ರೆ ನಿಜವಾದದ್ದು ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಾನು ಯಾರು ಅಂತ ತಿಳ್ಕೊಂಡ್ರೆ. ಸೊ ನಾನು ಯಾರು ಅಂತ ಗೊತ್ತಾದ್ರೆ ನಿಮ್ಗೆ ಶಾಂತಿ ಬರ್ತದೆ ಅಲ್ವಾ? ಸರಿ, ಶಾಂತಿ. ಹುಟ್ಟುವುದು ಯಾಕೆ ಯಾರದು ಹುಟ್ಟುವುದು ಯಾಕೆಪ್ಪ? ಅಲ್ಲ ನೀವು ಇಲ್ಲಿ ಬಂದಿರೋದು ಯಾಕೆ, ಹುಟ್ಟುವುದು ಯಾಕೆ ಅಂತ ಕೇಳಕ್ ಬಂದಿದ್ದೀರ. ಹುಟ್ಟುವುದು ಯಾಕೆ ನಿಮ್ಗೆ ಗೊತ್ತಾದ್ರೆ ನಿಮ್ಗೇನಾಗುತ್ತೆ? ತಿಳಿಬಹುದು. ಅಲ್ಲ ಅದ್ರ ವಿಷಯ ತಿಳ್ಕೊಂಡು ನಿಮ್ಗೆ ಏನಾಗುತ್ತೆ, ಏನಕ್ಕೆ ಹುಟ್ಟಿದೀವಿ ಅಂತ ಗೊತ್ತಾಗುತ್ತೆ. ಅಲ್ಲ ಏನಕ್ಕೆ ಹುಟ್ಟಿದ್ರು ಗೊತ್ತಾದ್ರೆ ನಿಮ್ಗೆ ಏನಾಗುತ್ತೆ? ನಾನು ಹೇಳ್ತೇನಪ್ಪ, ಒಂದು ಏನೇ ಒಂದು ಉದಾಹರಣೆ ಹೇಳ್ತೇನೆ. ಇಸ್ ಎಕ್ಸಾಂಪಲ್. ನೀವು ಇಲ್ಲ ಜೀವನದ ಉದ್ದೇಶ ಏನು? ಅದ್ರ ಜೀವನದ ಉದ್ದೇಶ ನಮಗೆ 7ನೇ ಕ್ಲಾಸ್ನಲ್ಲಿ 8ನೇ ಕ್ಲಾಸಿಗೆ ಬಂದೆ ನಾನು. ನಾವು ಪಾಪ ಪ್ರೈಮರಿ ಸ್ಕೂಲಿಂದ 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಬಂದಿದ್ದೀವಿ. ಓಕೆ, ಆ ಪ್ರೈಮರಿ ಸ್ಕೂಲ್ 8ನೇ ಕ್ಲಾಸ್ ಬಂದಾಗ ನಮ್ಮದು ಅದು ಹೈಸ್ಕೂಲ್. ಅದು ಹೈಸ್ಕೂಲಿಗೆ ಬಂದ್ಬಿಟ್ಟು ನಮ್ಗೆ ಪಿ ಟಿ ಕ್ಲಾಸ್ ಅಲ್ಲಿ ಕ್ರಾಫ್ಟ್ ಇತ್ತು, ಒಂದು ಹೊಲಿಗೆ ಕ್ಲಾಸ್. ಆ ಹೊಲಿಗೆ ಕ್ಲಾಸಿಗೆ ಒಬ್ಬ ಟೀಚರ್ ಇದ್ದೀವಿ, ಇಷ್ಟು ದಪ್ಪ ಡುಮ್ಮ ಹೀಗಿದೆ ಹೊಟ್ಟೆ. ಕ್ಲಾಸಿಗೆ ಬಂದುಬಿಟ್ಟು, ಮಕ್ಕಳೇ ಜೀವನದ ಉದ್ದೇಶ ಏನು, ನಾವು ಯಾತಕ್ಕೆ ಹುಟ್ಟಿದ್ದೇವೆ ಅಂತ ಕೇಳ್ಬಿಟ್ರು. ನಾವು ಗಾಬರಿ ಬಿದ್ದುಬಿಟ್ಟು ಪ್ರೈಮರಿ ಸ್ಕೂಲ್ ಬಂದಿದೆ, ಜೀವನದ ಉದ್ದೇಶ ಏನು, ಯಾಕೆ ಹುಟ್ಟಿದ್ದೀರಿ ಅಂತ ಕೇಳ್ಬಿಟ್ರು. ಅವ್ರು ಹೀಗಿದ್ದಾರೆ, ನಾವು ಹೀಗೆ ಕೂತ್ರು ನೋಡ್ತಿದ್ದೆ ಸರ್. ಆ ಪ್ರಶ್ನೆ ನೀವು ನಮಗೂ ಕೇಳ್ತಾ ಇದ್ರ. ಆ ಪ್ರಶ್ನೆಗೆ ಅವ್ರು ಹೇಳಿದ ಉತ್ತರ ಭಾಳ ಚೆನ್ನಾಗಿದೆ, ಅದಕ್ಕೆ ನಾವು ನಿಮಗೆ ಆಯ್ತಾ. ನಾವು ತಲೆ ಕೇಳ್ಕೊಂಡು ಏನು ಗೊತ್ತಾಗಿಲ್ಲ ಸರ್, ಗೊತ್ತಿಲ್ಲ ಸರ್, ಮಕ್ಕಳೇ ಅಷ್ಟು ಗೊತ್ತಿಲ್ಲ ನಿಮಗೆ, ನಾವು ಹುಟ್ಟಿದ್ದು ತಿನ್ನೋದಕ್ಕೆ. ನಾಳೆ ಎಲ್ಲರೂ ನಾಕಾಣೆ ತನ್ನಿ, ಎಲ್ಲ ಸೇರಿ ಮಂಡಕ್ಕಿ ಮಾಡಿ ತಿಂದ್ಬಿಡೋಣ, ನಾವು ಹುಟ್ಟಿದ್ದೇ ತಿನ್ನೋದಕ್ಕೆ ಅಂತ. ಸಿ ನೋಡಿ, ಈ ಜೀವನದ ಉದ್ದೇಶಕ್ಕೆ ಉತ್ತರ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಕೊಡ್ತಾರೆ. ನಿಮ್ಗೆ ಯಾವ ಉದ್ದೇಶ ಬೇಕು ಅಂತ ಅಲ್ಲ. ಈ ನೋಡ್ರಿಪ್ಪ, ಪ್ರತಿಯೊಬ್ಬರು ಅವರವ್ರು ಅವ್ರನ್ನ ಹೇಳಿದ್ನಲ್ಲ, ಪಿ ಟಿ ಮಾಸ್ಟರ್ ಉದ್ದೇಶ ಒಂದೇ ಒಂದು ತಿನ್ನೋದಕ್ಕೆ. ನಮ್ಮ ಫ್ರೆಂಡಿಗೆ ಒಂದೇ ಒಂದು, ಆ ಕನ್ನಡ ಸಿನಿಮಾ ಯಾವುದು ಬಿಡದೆ ಅದೇ ಜೀವನದ ಉದ್ದೇಶ. ಸೊ ಇವಾಗ ನೀವು ಉದ್ದೇಶ ನನ್ನದ ಕೇಳಿ, ನಾನೇನು ಹೇಳಿ, ಉದ್ದೇಶ ಜೀವನ ಪ್ರತಿ ಅವ್ರಿಗೆ ತಿಂಡಿ ತಿಂದ್ರೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಸಿನಿಮಾ ನೋಡಿದ್ರೆ ಸಂತೋಷ ಆಗುತ್ತೆ, ಸಂತೋಷನೇ ಆಯ್ತಾ. ಜೀವನದ ಉದ್ದೇಶ ಸಂತೋಷ, ಆದರೆ ಆ ಸಂತೋಷ ನಮ್ಗೆ ಸಿಕ್ಕಿಲ್ಲಲ್ಲ, ಹೇಗೆ ಸಿಗಬೇಕು ಅಂತ ಪ್ರಶ್ನೆ, ಗೊತ್ತಾಯ್ತಾ. ಜೀವನದ ಉದ್ದೇಶ ನಮ್ಗೆ ಏನು ತಗೊಂಡು ಏನು ಮಾಡೋಕ್ಕಾಗಲ್ಲ. ಪ್ರತಿ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಅವ್ರು ಏನು ಉದ್ದೇಶ ಹುಡ್ತಾರೆ, ಸಂತೋಷ ಆಗಿರಬೇಕು. ದನಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ, ಇದು ಹುಲ್ಲು ಹಾಕ್ಬಿಟ್ರೆ ಸಂತೋಷ ಆಯ್ತಾ. ಹುಲ್ಲು ದಾರಿ, ಉದ್ದೇಶ ಸಂತೋಷ, ರೈಟ್. ಇಲ್ಲ ಒಂದು ದೊಣ್ಣೆ ತಗೊಂಡು ಹೊಡೆಯಕ್ಕೆ ಸುರುಕೊಂಡ್ರೆ ಅದು ಓಡಲಿಕ್ಕೆ ಸುರುಗುತ್ತೆ, ದುಃಖ ಬೇಡ ಅಂತ. ಮನುಷ್ಯನ ಉದ್ದೇಶ ಒಂದೇ, ಸಂತೋಷ ಬೇಕು, ದುಃಖ ಬೇಡ. ಅದಕ್ಕೆ ಬೇರೆ 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 ದಾರಿ ಹುಡ್ತಾರೆ. ಒಬ್ಬರು ಏನು ಮಾಡ್ತಾರೆ, ಊಟದೇ ಮಾಡ್ತಾರೆ, ಬೇರೆ ಬೇರೆ ರೀತಿ ವಿಚಿತ್ರವಾದ ಊಟಗಳನ್ನು. ಇನ್ನೊಬ್ಬ ಸಿನಿಮಾಕ್ಕೆ ಹೋಗ್ತಾನೆ, ಇನ್ನೊಬ್ಬ ಪ್ರವಚನಕ್ಕೆ ಹೋಗ್ತಾನೆ ಆಯ್ತಾ. ಪ್ರತಿಯೊಬ್ಬರು ಅವರವ್ರದ್ದು ಒಂದು ದಾರಿ ಹುಡ್ಕೊಳ್ತಾರೆ. ಆದರೆ ಸಮಸ್ಯೆ ಏನಂದರೆ, ಯಾವುದೇ ದಾರಿಯಲ್ಲಿ ಶಾಶ್ವತವಾದ ಪರಿಹಾರ ಸಿಗಲ್ಲ. ಅರ್ಥ ಬರ್ತಾ, ಸೊಲ್ಯೂಷನ್ ಏನು ಪೂರ್ಣ ಸಿಗಲ್ಲ.
ಈ ಪ್ರಶ್ನೆ ಅಂದ್ರೆ ನಿಮ್ಮ ಪ್ರೊಫೆಷನ್ ಸಂತೋಷ ಸರಿಯಾಗಿ ಹೇಗೆ ಸಿಗೋದು ಅಂತ ಪ್ರಶ್ನೆ ಕೇಳಿದ್ರೆ ಬೇರೆ. ನೀವು ಜೀವನ ದಾರಿ ಕೇಳಿಕೋದ್ರೆ ನೀವು ಹುಡುಕಿದ್ದೇ ದಾರಿ. ಜೀವನದ ಉದ್ದೇಶ ಏನು? ಸಂತೋಷ ಆಗಿರೋದು. ಅದು ಹೇಗಿರಬೇಕು ಅಂತ ಕೇಳಿದ್ರೆ ನಿಮ್ಗೇನು ಖುಷಿ ಆಗತ್ತಪ್ಪ ಮಾಡ್ರಿ, ಅಲ್ಲ ನಂಗೆ ಖುಷಿ ಆಗುತ್ತೆ ಊಟ ಮಾಡಿದ್ರೆ ಖುಷಿ ಆಗುತ್ತೆ. ಹಾಂ, ಶಾಶ್ವತವಾದ ಸಂತೋಷ ಬೇಕು. ಹಾಂ, ಅದನ್ನು ಕೇಳಿ. ನೀವು ಜೀವನದ ಉದ್ದೇಶ ಅಂತ ಕೇಳಿಬಿಟ್ರೆ ಜೀವನದ ಉದ್ದೇಶವೇ ಸಂತೋಷ. ಶಾಶ್ವತವಾದ ಸಂತೋಷ, ಶಾಶ್ವತ ಆನಂದ. ಆಯ್ತಾ? ಸತ್ಯದ ಮಾರ್ಗ ಯಾರು ಕೇಳಿದ್ರು? ಹಾಂ, ಸತ್ಯದ ಮಾರ್ಗದಲ್ಲಿ ಹೋದ್ರೆ ನಿಮ್ಗೇನಾಗುತ್ತೆ? ಅದರಲ್ಲಿ ಈಗಿನ ಒಂದು ಪರಿಸ್ಥಿತಿಲಿ ಸತ್ಯದ ಮಾರ್ಗವನ್ನು ಹುಡುಕೊಂಡು ಹೋದವರು ಅದು ಒಂದು ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಥರ ಆಗ್ಬಿಡುತ್ತೆ. ಅದು ಮಹಾತ್ಮ ಗಾಂಧಿ ಹೇಳಿದ ಪ್ರಕಾರ. ಆದರೆ ಅದು ಎಕ್ಸ್ಪೆರಿಮೆಂಟ್ ಆಗಲ್ಲ, ಅದರಿಂದ ನಮಗೆ ಬಹಳ ದುಃಖಗಳೇ ಎದುರು ಬಂದು ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಯಾರೂ ಈ ಸತ್ಯದ ಮಾರ್ಗಗಳನ್ನು ಅನುಸರಿಸೋಕೆ ತಯಾರಿಲ್ಲ. ಈಗಿನ ಪ್ರಪಂಚದಲ್ಲಿ ನೋಡಿರೋ ಕಡೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ನನ್ನ 55 ವರ್ಷ ಸರ್ವಿಸಲ್ಲಿ ನಾನು ನೋಡಿದ್ದು ಎಲ್ಲಿ ಅದನ್ನು ಹುಡ್ಕೊಂಡು ಹೋದ್ವೋ ಅದರಿಂದ ಏನಾಯ್ತು, ನಮಗೆ ದುಃಖಕ್ಕೆ ದುಃಖವೇ ಆಯ್ತು ಹೊರತು ಕಷ್ಟ ಕಾರ್ಪೆಂಟ್ಗಳು. ನೀವು ಕೇಳ್ತಾರೆ ಸತ್ಯದ ಮಾರ್ಗ ಅಲ್ಲ, ಬದ್ದು ಸಂತೋಷದ ಮಾರ್ಗ. ಸತ್ಯದ ಮಾರ್ಗದಿಂದ 70 ವರ್ಷವನ್ನು ಹುಡುಕ್ಬೇಕಾದ್ರೆ ಇದೊಂದು ದಾರಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಸತ್ಯದ ಮಾರ್ಗ ದುಃಖ ಆಯ್ತು, ದುಃಖ ಆಯ್ತು. ಸೊ ಈಗ ನೀವು ಸಂತೋಷ ಕೇಳ್ತಾ ಇದ್ದೀರಾ? ಸಂತೋಷ ಬೇಕಾದ್ರೆ ದುಃಖದ ಮಾರ್ಗ ಸತ್ಯದ ಮಾರ್ಗ ಬಿಡಬೇಕಾ? ಅಲ್ಲ, ಸತ್ಯದ ಮಾರ್ಗ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ ಉದ್ದೇಶ ಏನು ಅಂದ್ರೆ ಈ ಸತ್ಯದ ಮಾರ್ಗ ಹೋದಾಗ ದುಃಖ ಆಯ್ತು ನನಗೆ. ಸೊ ದುಃಖ ಬೇಡ, ಸಂತೋಷ ಬೇಕು. ಸಂತೋಷ ಬೇಕು ಅಂದ್ರೆ ಬೇರೆ ದಾರಿ ಹುಡುಕ್ಬೇಕಾ? ಅದು ಪ್ರಶ್ನೆ ನೋಡೋಣ, ಅದು ಹುಡ್ಕೋಣ, ಅದು ನೋಡೋಣ. ಪ್ರಶ್ನೆ ಉದ್ದೇಶ, ಪ್ರಶ್ನೆ ಉದ್ದೇಶ ಸಂತೋಷ. ನನಗೂ ಸಂತೋಷ ಆಯ್ತು. ಯಾಕಂದ್ರೆ ನಾವು ಬೇರೆ ಸತ್ಯ, ನಾವು ಮೈಸೂರು ಹೋದಾಗ ಒಂದು ಮಾರ್ಗ ಹೆಸರು ಸತ್ಯದ ಮಾರ್ಗ, ಇನ್ನೊಂದು ವಿನಯದ ಮಾರ್ಗ, ಒಂದು ನ್ಯಾಯದ ಮಾರ್ಗ, ನೀತಿಯ ಮಾರ್ಗ. ಈ ಸತ್ಯದ ಮಾರ್ಗ ನೋಡ್ಕೊಂಡು ನಾವು ನೋಡ್ತೀರ, ಸಂತೋಷದ ಮಾರ್ಗ ನೋಡೋಣ. ಸಾಮಾನ್ಯ ಸಮಾಜಕ್ಕೆ ಏನು ಮಾಡಬೇಕು? ಯಾರು ಕೇಳಿದ್ದು? ಸಮಾಜಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ. ಸಮಾಜಕ್ಕೆ ಏನು ಮಾಡಬೇಕು? ನೀವು ಯಾತಕ್ಕೋಸ್ಕರ ಮಾಡಬೇಕು? ನಾನು ಇಷ್ಟು ಸಂತೋಷವಾಗಿದ್ದೀನಲ್ಲ, ನನ್ನ ಸಂತೋಷನ ಸ್ವಲ್ಪ ಹಂಚೋಣ ಅಂತ ಅಷ್ಟೇ. ಓಕೆ, ನಿಮ್ಮ ಸಂತೋಷವನ್ನು ನೀವು ಹಂಚಬೇಕಾದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಸ್ಕಿಲ್ ಇದೆ, ಒಂದು ಕೆಬಿಲ್ಡ್ ಇದೆ, ರೈಟ್? ನಾವು ಯಾವಾಗಲೂ ಏನು ಮಾಡಬೇಕಾದ್ರೆ ನಮ್ಮ ಸ್ಕಿಲ್ ಮತ್ತು ನಮ್ಮ ಕೆಬಿಲ್ಟಿಗೆ ಅನುಸಾರವಾಗಿ ಮಾಡಬೇಕು, ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗ. ಆಯಿತಾ? ಸಮಾಜಕ್ಕೆ ಏನೇನು ಬೇಕು ಈಗ ಫಾರ್ಗ್ ಇದು, ಇವತ್ತಿನ ಸಮಾಜಕ್ಕೆ, ಇವತ್ತು ನಮ್ಮ ಸಮಾಜಕ್ಕೆ ಆ ಟೆರರಿಸ್ಟ್ಗಳನ್ನ ಹಿಡ್ಕೊಂಡು ಹೊಡಿಬೇಕು. ನಮ್ಮ ಕೈಲಾಗಲ್ಲ, ನಾವು ಗನ್ನು, ನಾವು ಚಾಕು ಹಿಡ್ಕೊಂಡು ತಿರುಗಾಡಿಲ್ಲ. ಸೊ ನಾವೇನು ಮಾಡಬೇಕು, ನಮ್ಮ ಎಷ್ಟು ಕೇಬಲ್ಡ್ ಇದೆ ಆ ಕೇಬಲ್ಡಿಂದ ನಮ್ಮ ಕೈಲಾದಷ್ಟು ಆಗುತ್ತೋ ಮಾಡ್ತಾ ಹೋಗ್ಬೇಕು ಅಲ್ವಾ. ಅದ್ರ ಬಿಟ್ಟು ನಾನು ಸಮಾಜಕ್ಕೆ ಏನೇನೋ ಮಾಡ್ತೀನಿ ಅಂತ ನಾವು ಕಲ್ಪನೆಯಲ್ಲಿ ಮಾಡೋಕ್ಕಾಗಲ್ಲ. ನನಗೆ ಎಷ್ಟೋ ಸ್ಕಿಲ್ಸ್ ಇದೆ. ನೀವು ಏನಾಗಿದ್ದು ಬ್ಯಾಕ್ಗ್ರೌಂಡ್ ನಿಂದು? ಫೈನಾನ್ಸ್, ಬಿ ಎಲ್. ಬಿ ಎಲ್ ಫೈನಾನ್ಸ್. ತುಂಬ ದುಡ್ಡು ಮಾಡಿದಿರಾ? ಇಲ್ಲ, ಆಗಲ್ಲ, ಅಲ್ಲೆಲ್ಲ ಮಾಡಲ್ಲ. ಸೊ ನಿಮ್ಗೆ ಸಮಾಜಕ್ಕೆ ದುಡ್ಡು ಕೊಡಕ್ಕೆ ಆಗಲ್ಲ. ಆಯ್ತಾ? ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ಸಮಾಜ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಆಯ್ತಾ? ಯಾವಾಗಲೂ ಸಮಾಜಕ್ಕೆ ಏನು ಮಾಡ್ಬೇಕು, ನನ್ನ ಕೈಲಿ ಏನಾಗುತ್ತೆ ಅಷ್ಟು ಕೈಲಾದಷ್ಟು ಮಾಡಿ ಮಾಡಬೇಕು. ಆದ್ರೆ ಅದನ್ನ ಏನು ಮಾಡ್ಬೇಕಂತ ಪ್ರಶ್ನೆ ಹುಡ್ಕೋಣ ಉತ್ತರ. ಮನಸ್ಸಿನ ಸಮತೋಲತೆ ಅಂಡ್ ಡಿಸ್ಟರ್ಬೆನ್ಸ್ ಆಫ್ ದ ಮೈಂಡ್. ಅಂದರೆ ಮನಸ್ಸಿನ ಸಮತೋಲತೆ ಇರಬೇಕಾದ್ರೆ ಮನಸ್ಸಿನ ಶಾಂತಿ ಇದ್ದರೆ ಸಮತೋಲ ಇರ್ತದೆ, ಆನಂದ ಬೇಕು, ಆನಂದ ಬೇಕು. ಸೊ ಹೆಚ್ಚು ಕಡಿಮೆ ಎಲ್ಲ ಏನು ಕೇಳ್ತಾರೆ, ಸಂತೋಷ ಮತ್ತು ಶಾಂತಿ, ಹೌದಲ್ಲ? ಶಾಂತಿ ಮತ್ತು ಆನಂದವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಷ್ಟೇ ಜನ, ಸಿಂಪಲ್. ಅದಕ್ಕೆ ಬೇರೆ ಬೇರೆ ದಾರಿಗಳು, ಒಬ್ರು ಸಮಾಜ ಸೇವೆ ಮಾಡೋಣ, ಇನ್ನೊಬ್ಬರು ಇನ್ನೊಬ್ಬ ಟೋಪಿ ಹಾಕೋಣ, ಏನೋ ಮಾಡ್ತಾರೆ. ಪಾಲಿಟಿಕ್ಸ್ ಮಾಡೋ ಪಾಲಿಟಿಕ್ಸ್ ಮಾಡ್ತಾರೆ, ಕಡೆಗೆ ಅಲ್ಟಿಮೇಟ್ಲಿ ಏನೋ ಎಲ್ಲರೂ ಹುಡುಕೋದು ಶಾಂತಿ ಮತ್ತು ಸಮಾಧಾನ ಅಷ್ಟೇ. ಆಯ್ತಾ? ಪ್ರಾಬ್ಲಮ್ ಏನಂದರೆ ಈ ಯಾವುದೇ ಇದರಿಂದ ಅದು ಪರ್ಮನೆಂಟ್ ಪ್ರಾಬ್ಲಮ್ ಆಗ ಸೊಲ್ಯೂಷನ್ ಆಗಲ್ಲ. ಟೆಂಪರರಿ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ಸ್. ಜೀವನಕ್ಕೆ ಯಾವುದಾದ್ರು ಶಾಂತಿ ಮತ್ತು ಸಮಾಧಾನದ ಮಾರ್ಗ ಇದೆಯಾ, ಶಾಶ್ವತವಾದ ಶಾಂತಿ ಮತ್ತು ಸಮಾಧಾನ ಮಾರ್ಗ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳದೆ ಆಧ್ಯಾತ್ಮ. ಅದನ್ನು ಬಿಟ್ಟರೆ ನಾವು ಏನೇ ಮಾಡಿ ಇಷ್ಟೆಲ್ಲ ಮಾಡಿದ್ರು, ಎಷ್ಟು ಮಾಡಿದ್ರು ಅದು ಅಷ್ಟೇ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟು ಸಿಗುತ್ತೋ ಅಷ್ಟೇ. ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗಬೇಕಾದ್ರೆ ಅದು ಆತ್ಮಜ್ಞಾನ ಬರಬೇಕು, ಅದರಿಂದ ಶಾಂತಿ ನೆಮ್ಮದಿ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದರು, ರಮಣ ಮಹರ್ಷಿ ಹೇಳಿದರು. ಅದ್ರ ಬಗ್ಗೆ ಚಿಂತನೆ ಮಾಡೋಣ.
ರೈಟ್. ಈ ಇವರು ನೀವೇನಾದ್ರು ಹೇಳಿದ್ರೆ ರೀ, ನಿಮ್ದೇನಿಲ್ಲ ಎದ್ರ ಬಂತ ಯಾವ್ದು ನಿಮ್ಮ ಪಾಯಿಂಟು? ಸಂತೋಷ. ಓಕೆ ಸರಿ. ಈಗ ನಿಮ್ಮ ಜೀವನದಲ್ಲೆಲ್ಲ ಸ್ವಲ್ಪ ಸಂತೋಷ ಇದೇನಪ್ಪ, ಸ್ವಲ್ಪ ಆದರೂ ಇದೆಯಾ ಅಥವಾ ಏನೂ ಇಲ್ಲ? ಹೋಪ್ಸ್ ಹೋಪ್ಸ್ಲೆಸ್ ಕೇಸ ಇದೆ ಇದೆ. ಸ್ವಲ್ಪ ಇರೋದ್ರೆ ಬಂದಿರೋದು ಅಲ್ವಾ, ಸಂತೋಷ ಇದೆ. ಮತ್ತೇನು ಮಾಡೋಣ, ಸಂತೋಷ ಇದೆ ಅಂತ ಗೊತ್ತಾದ್ರೆ ಅದು ಮಾಡ್ರಲ್ಲ, ನಿಮ್ಗೇನೋ ಸಂತೋಷ ಕೊಡ್ತಾರೆ, ಅದನ್ನ ಪುನರ್ ಜಾಸ್ತಿ ಮಾಡ್ರಲ್ಲ. ಶಾಂತಿ ಮತ್ತು ಸಮಾಧಾನ ಬಗ್ಗೆ ಕ್ಲಾಸ್ ಅಷ್ಟೇ. ಶಾಂತಿ, ಸಮಾಧಾನ ಮತ್ತೆ ಸಂತೋಷ, ಆನಂದ, ಇದ್ರ ಬಗ್ಗೆ ಕ್ಲಾಸ್ ಇದು. ಶಾಂತಿ, ಸಮಾಧಾನ, ಸಂತೋಷ, ಆಯ್ತಾ? ಈಗ ನಮಗೆ ಶಾಂತಿ ಮತ್ತು ಸಮಾಧಾನ ಯಾಕೆ ಸಿಗ್ತಾ ಇಲ್ಲ? ಈಗ ಒಂದು ಪ್ರಶ್ನೆ, ಒಂದು ಸ್ವಲ್ಪ ಒಂದು ಯೋಚನೆ ಮಾಡಿ, ಒಂದು ನಿಮಿಷ ಕಣ್ಮುಚ್ಚು ನೋಡಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಅನುಭವಿಸುವ ಕೆಲವು ಗಳಿಗೆಗಳಿದ್ದಾವೆ, ಕ್ಷಣಗಳಿದ್ದಾವೆ, ರೈಟ್? ನಿಮಗೆ ನಾನು ಯಾವಾಗ ಶಾಂತಿ ಮತ್ತು ಸಮಾಧಾನ ಅನುಭವಿಸಿದೆ ಅಂತ ನಿಮ್ಗೆ ಗೊತ್ತಾದರೆ ಅದು ಯಾಕೆ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ, ಹೌದಲ್ಲ? ಅಂದರೆ ನಾವು ಏನು ಕಳ್ಕೊಂಡಿದ್ದೀವಿ ಅದು ಎಲ್ಲಿ ಕಳ್ಕೊಂಡಿದ್ದು ನೋಡಬೇಕು. ಶಾಂತಿ ಸಮಾಧಾನ ಇಲ್ಲ ಅಂದರೆ ನಿಮ್ಮ ಜೀವನದ ಶಾಂತಿ ಸಮಾಧಾನ ಇದೆಯಾ ಸ್ವಲ್ಪ ಆದರೂ? ಅದು ಯಾವಾಗಿದೆ? ಈಗ ಒಂದು ಕೆಲಸ ಮಾಡಿ, ಅರ್ಧ ನಿಮಿಷ ನಿಮ್ಗೆ ಕಣ್ಣು ಮುಚ್ಕೊಂಡು ನಿಮ್ಮ ಜೀವನದಲ್ಲಿ ಅತ್ಯಂತ ಶಾಂತಿ ಅಥವಾ ಅತ್ಯಂತ ಸಂತೋಷ ಅನುಭವಿಸಿದ ಕ್ಷಣಗಳನ್ನು ಯೋಚನೆ ಮಾಡಿ, ಮತ್ತು ನಿಮ್ಮ ಪಕ್ಕದವ್ರಿಗೆ ಹೇಳಿಬಿಟ್ಟು ಒಂದ್ಸಲ ಮುಗುಳ್ನಾಗೇನು ಸ್ಮೈಲ್ ಮಾಡಿಬಿಡಿ. ಯಾಕೆ ದುಃಖದ ಹೇಳೋವಾಗ ಹೀಗೆ ಮಾಡಬೇಕು, ಸಂತೋಷ ಹೇಳುವಾಗ ಆಯಿತಾ? ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಇಷ್ಟು 20 ವರ್ಷ, 70 ವರ್ಷ, 50 ವರ್ಷ, 60 ವರ್ಷ ಆಯ್ತಲ್ಲ, ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಬಂದು ಇದು ಮ್ಯಾಕ್ಸಿಮಮ್, ಈ ಪೀರಿಯಡ್ನಲ್ಲಿ ಮ್ಯಾಕ್ಸಿಮಮ್ ಅಂತ ಒಂದು ಮ್ಯಾಕ್ಸಿಮಮ್ ಪೀಕ್ ಇರುತ್ತಲ್ಲ, ಕೆಲವು ಸಲ ಮೇಲಕ್ಕೆ ಹೋಗುತ್ತೆ, ಕೆಲವು ಸಲ ಕಡೆ ಬರ್ತದೆ, ಹೌದಲ್ಲ? ಸೊ ಇದೇ ಬೆಸ್ಟ್ ಅಂತ ನೀವು ಏನು ಹೇಳ್ತಿಲ್ಲ, ಅದರ ಬಗ್ಗೆ ಯೋಚನೆ ಮಾಡಿ, ಅದನ್ನು ನೆನಪು ಮಾಡಿಕೊಳ್ಳಿ, ಕಡೆಗೆ ನಿಮ್ಮ ಪಕ್ಕದವರಿಗೆ ಅದನ್ನು ಹೇಳಿ. ಹೌದು ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಬಂದವರೆಲ್ಲ ಪರ್ಮನೆಂಟ್ ಸುಖ ಕೇಳ್ತಾವ್ರೆ. ಆದ್ರೆ ಇಲ್ಲಿ ಬಂದವ್ರು ಯಾಕೆ ಬಂದಿದ್ದಾರೆ, ನಮ್ಮದು ಸ್ವಲ್ಪ ಇದೆ ಮನೆಯಲ್ಲಿ, ಸ್ವಲ್ಪ ಶಾಂತಿ ಇದೆ, ಸ್ವಲ್ಪ ಸಂತೋಷ ಇದೆ, ಇಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಾರಾ ಅಂತ ಬಂದಿದ್ದಾರೆ. ಬಂದ್ಬಿಡಿ, ಅಲ್ಲ ಯೋಚನೆ ಮಾಡಿದ್ರೆ ಪ್ರಶ್ನೆ ಇರಲಿ, ಸಮಸ್ಯೆ ಏನಂದ್ರೆ ಬಂದವರಿಗೆ ನನ್ನದು ಸ್ವಲ್ಪ ಇದೆ ಶಾಂತಿ, ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆ, ಆಯ್ತಾ? ನನ್ನ ಮನಸ್ಸನ್ನು ಸಮತೋಲದಲ್ಲಿ ಇಟ್ಕೊಂಡು ಯಾವಾಗಲೂ ಶಾಂತವಾಗಿ ಅವಾಗ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಕೇಳ್ತಾರೆ. ಜೀವನದಲ್ಲಿ ಕಷ್ಟ ಸುಖಗಳು ಬರ್ತವೆ, ಆದರೆ ಕಷ್ಟ ಸುಖಗಳು ಬಂದರೂ ನಾನು ಶಾಂತಿಯಾಗಿ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ, ಅದನ್ನು ಪ್ರಶ್ನೆ ಕೇಳ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಶಾಂತವಾಗಿದ್ದದ್ದು ಯಾವಾಗ ಅಂತ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ? ಇವಿಲ್ವ ಅಯ್ಯೋ ರಾಮ. ಓಕೆ, ಸೊ ಈಗ ಪಕ್ಕದವ್ರಿಗೆ ಹೇಳಿಬಿಡಿ, ಆಮೇಲೆ ನಾನು ಬರುಳು ಬರೀತೇನೆ, ಅವಾಗ ನೋಡೋಣ ಎಲ್ಲಿ ಶಾಂತಿ ಸಿಗುತ್ತೆ ಅಂತ ನೋಡೋಣ, ಕಡೆ ನಾವು ಅಲ್ಲಿ ಹೋಗ್ಬಿಡೋಣ. ಅಲ್ಲ ಏ, ನಿಮ್ಗೆ ಶಾಂತಿ ಮತ್ತು ಆನಂದ ಸಿಕ್ಕಿದ ಕ್ಷಣಗಳು ನೆನಪಿದಾವ ಇರ್ತಾನೆ? ನಾನು ನಿನ್ನೆ ಕ್ಲಾಸ್ ಮಾಡಿದೆ, ಅವ್ರು ಹೇಳಿದ್ರು ಫಸ್ಟ್ ಟೈಮ್ ಎಂ ಟಿ ಆರ್ ಅಲ್ಲಿ ಮಸಾಲೆ ದೋಸೆ ಸಿಕ್ಕಿದಾಗ ಶಾಂತಿ ನನಗೆ ಬೆರಿಲು ಸಿಕ್ಕಿಲ್ಲ ಅಂತ. ಸೊ ಪ್ರತಿಯೊಬ್ಬರಿಗೂ ಒಂದು ಇರ್ತವೆ, ಆಯ್ತಾ? ಈಗ ನಿಮ್ಗೆ ಆಯ್ತಾ, ನಿಮ್ಗೆಲ್ಲ ಗೊತ್ತಾಯ್ತಾ ಎಲ್ರಿಗೂ, ಪಕ್ಕದವ್ರಿಗೆ ಹೇಳಿದ್ರ? ನೀವು ಹೇಳಬೇಕು, ಹೇಳ್ತೀರಿ ಏನಾಗುತ್ತೆ? ಆಯ್ತು, ಓಕೆ. ಸೊ ನಿಮ್ಮ ಜೀವನದಲ್ಲಿ, ಯಾಕಂದರೆ ನಾವು ಶಾಂತಿ ಮತ್ತು ಸಮಾಧಾನವನ್ನು ಹುಡುಕಬೇಕಾದ್ರೆ ನಮ್ಗೆ ಶಾಂತಿ ಸಮಾಧಾನ ಏನಂತ ಗೊತ್ತಿರಬೇಕು. ಅದು ಗೊತ್ತಿದ್ದು ಯಾವಾಗ ಆಗಿದೆ ಅಂತ ಗೊತ್ತಾದರೆ ಅದನ್ನು ಪುನಃ ಹೇಗೆ ಬರೋದು ಅಂತ ಹುಡುಕ್ಬೋದು. ಅರ್ಥ ಆಯ್ತಾ? ಈಗ ಪ್ರಶ್ನೆ ಅರ್ಥ ಆಯ್ತಾ ಎಲ್ರಿಗೂ?
ಪ್ರಶ್ನೆ ಅರ್ಥ ಆಯ್ತು. ಈಗ ಉತ್ತರ ಹೇಳಪ್ಪ. ಈಗ ಕೆಲವೊಂದು ಜೀವನದಲ್ಲಿ ಘಟನೆಗಳಲ್ಲಿ ತುಂಬಾ ಆನಂದ ಅನುಭವಿಸಿದ್ದೀನಿ. ಹೌದು, ಅದೇ ಜಸ್ಟ್ ಡಿಟೇಲ್ ಬೇಡ, ಬಟ್ ಸಮ್ಮರಿ. ಆದ್ರೆ ಅದೇ ಸ್ಟೇಟ್ ಆಫ್ ಮೈಂಡ್ ಇಲ್ವಲ್ಲ. ಅಲ್ಲ ಅಲ್ಲ, ನೀವು ಆಗಿರೋದು ಅರುಣಾಚಲದಿಂದ ಆಗಿದೆ. ಅರುಣಾಚಲ ಅರುಣಾಚಲ ಪ್ರದೇಶ, ತಿರುವಣ್ಣಾಮಲೆ. ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿಗಳ ಒಂದು ಅವ್ರ ಮಲಗು ಕೊಠಡಿ ಮುಂದೆ ನಿಂತಾಗ ಒಂದು ಅನುಭವ ಆಗಿದೆ. ಅದು ಏನು ಅಂತ ನನ್ಗೆ ಗೊತ್ತಿಲ್ಲ. ತಿರುವಣ್ಣಾಮಲೆ ಆಯ್ತು, ಆಯ್ತಾ? ಆ ಸ್ಟೇಟ್ ಆಫ್ ಮೈಂಡ್ ಮತ್ತೆ ಮತ್ತೆ ಸಿಗಲ್ಲ. ಓಕೆ, ಸೊ ನೆಕ್ಸ್ಟ್ ಅಲ್ಲ ಸರಿ. ಈಗ ಪ್ರಶ್ನೆ ನಾವು ಹುಡುಕ್ತಿದ್ವಿ, ಆನಂದ ಹುಡುಕ್ತಾ ಇದ್ವಿ, ಎಲ್ಲಿ ಕಳೆದೋಗಿದ್ರೆ ಎಲ್ಲಿ ಎಲ್ಲಿ ಯಾವ್ದು ಗೊತ್ತಾದ್ರಲ್ಲಿ ಹುಡುಕ್ಬೋದು. ಇನ್ಯಾರು ಇದೇನಪ್ಪ ನೀವು ಮೇಡಮ್? ಕೆಲಸ ಓಕೆ, ಫಸ್ಟ್ ಕೆಲಸ, ಸೆಕೆಂಡ್ ಕೆಲಸ ಅಲ್ಲ. ಓಕೆ, ಸೆಕೆಂಡ್ ಕೆಲಸ ಓಕೆ, ಆರ್ಡಿನರಿ ರೂಟೀನ್. ಓಕೆ, ನೆಕ್ಸ್ಟ್. ಸಂಗೀತ ಕೇಳುವಾಗ ದೇವರ ನಾಮ ಮಲಗಿದಾಗ ಇನ್ಯಾರು? ಮೌನದಲ್ಲಿರುವಾಗ ತುಂಬಾ ಶಾಂತಿ. ಮೌನದಲ್ಲಿರುವಾಗ ಇನ್ಯಾರು? ಕ್ಷಣಿಕ ಆನಂದಕ್ಕಿಂತ ಶಾಶ್ವತ ಆನಂದ ಪಡೋದ್ರಿಂದ ಶಾಂತಿ. ಅಲ್ಲ, ಬಟ್ ಶಾಶ್ವತ ಆನಂದ ಪಡೋದು ಹೇಗೆ ಅಂತ ಪ್ರಶ್ನೆ. ಅದು ಅಲ್ಲ, ಮೊದಲು ನಿಮ್ಮ ಏನಾಗ ಇಷ್ಟೆಲ್ಲ ವೆರೈಟಿ ಜನ ಇದ್ದಾರೆ, ಅವ್ರ ತಲೆಯಲ್ಲಿ ಏನಿರುತ್ತೆ ನಂಗೆ ಗೊತ್ತಿಲ್ಲ. ಕೆಲವರು ಯಾವುದೋ ವೇದಾಂತ ಕ್ಲಾಸ್ಗೆ ಹೋಗಿರ್ತಾರೆ, ಕೆಲವರು ಯಾವುದೋ ಇನ್ಯಾವುದೋ ಕ್ಲಾಸ್ಗೆ ಹೋಗಿರ್ತಾರೆ. ಹಾಗಾಗಿಬಿಟ್ಟು ಒಂದು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಕ್ಲಾಸ್ ಮಾಡ್ಬೋದು. ಇಲ್ಲದೆ ನನಗೆ ಅಂಡರ್ಸ್ಟ್ಯಾಂಡ್, ನೀವು ಬೇರೆ ಬೇರೆ ತಲೆ ಬೇರೆ ಬೇರೆ ನಿಮ್ಮ ಬೇರೆ ಬೇರೆ ತಲೆಯಲ್ಲಿ ಬೇರೆ ಬೇರೆ ನನಗೇನು ಗೊತ್ತಾಗಲ್ಲ. ಆಯ್ತಾ, ಇನ್ಯಾರಾದ್ರೆ ಇದೆಯಾ? ಅಷ್ಟೇನಾ? ಓಕೆ, ತಿರುವಣ್ಣಾಮಲೈ ಕೆಲಸ ದೇವರ ನಾಮ ಮತ್ತೆ ನಿದ್ದೆ ನಿದ್ದೆ ಮೌನದಲ್ಲಿ. ಸೊ ಇಲ್ಲಿ ನಮಗೆ ಸ್ವಲ್ಪ ಸಂತೋಷ ಅಥವಾ ಶಾಂತಿ ಸಿಕ್ತು ಅಂತ ಅರ್ಥ ಆಯ್ತಾ? ಇದು ನೋಡಿದ್ರೆ ಪ್ರತಿಯೊಂದರಲ್ಲಿ ನೋಡಿದ್ರೆ ಒಂದೊಂದು ಕಂಡೀಷನ್ ಇದೆ. ಫಸ್ಟ್ ಜಾಬ್ ಸೆಕೆಂಡ್ ಟೈಮ್ ಸಿಗಲ್ಲ ನಿಮಗೆ, ಫಸ್ಟ್ ಮೊದಲನೇ ಕೆಲಸ ಎರಡು ಸಲ ಸಿಗಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಏನು ಹೋಪ್ಲೆಸ್ ಕೇಸು, ಏನು ಶಾಂತಿ ಸಮಾಧಾನ ಸಿಗಲು ಸಾಧ್ಯನೇ ಇಲ್ಲ. ಫಸ್ಟ್ ಪ್ರಮೋಷನ್ ಆಗಲಿ, ಅಲ್ಲಲ್ಲ ಸ್ವಲ್ಪ ಪೇ ಜಾಸ್ತಿ ಅಲ್ಲಲ್ಲ, ಅದೆಲ್ಲ ಅದೆಲ್ಲ ಕಂಟಿನ್ಯೂಷನು. ಅವ್ರು ಹೇಳಿದ್ದು ನನಗೆ ಅತ್ಯಂತ ಶಾಂತಿ ಆದ್ದು ಕೆಲಸ ಸಿಕ್ಕಿದಾಗ, ಅದು ಫಸ್ಟ್ ಕೆಲಸ ಸಿಗ್ತದೆ. ಸೆಕೆಂಡ್ ಕೆಲಸ ಸಿಕ್ಕಿದಾಗ ಅದೇನು ಖುಷಿ ಆಗಿಲ್ಲ. ಸೊ ನಿಮ್ಮದು ಹೋಪ್ಲೆಸ್ ಕೇಸು. ಸೊ ನಿಮ್ಮೊಂದು ನಿಮ್ಮೊಂದು ಹೋಪ್ ಇದೆ, ನೀವು ತಿರುವಣ್ಣಾಮಲೈ ಮನೆ ಮಾಡ್ಕೊಬಿಡಿ. ಅದು ರಮಣ ಮಹರ್ಷಿಗಳು ನಿದ್ದೆ ಮಾಡಿದ ಜಾಗ ಬಿಟ್ಟು ಸೀಟ್ ಹಾಕೊಂಬಿಡಿ ಬಿಟ್ರೆ, ಅವ್ರು ಬಿಟ್ರೆ ಬಿಟ್ರೆ ಅಲ್ಲಿ ಹೋಗಿ ಆ ಸೀಟಲ್ಲಿ ಮಲ್ಕೊಂಬಿಡಿ, ಪರವಾಗಿಲ್ಲ. ನಿಮ್ಗೆ ಹೋಪ್ಸ್ ಇದೆ, ಅವ್ರಿಗೆ ಹೋಪ್ಸ್ ಇಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಜಾಬ್ ಸಿಕ್ಕಿದಾಗ ಮಾತ್ರ ಹೋಪ್ಸ್. ಇವರು ದೇವರ ನಾಮ ಸದಾ ಕಾಲ 24 ಗಂಟೆ ದೇವರ ನಾಮ ಕೇಳ್ತಾ ಇದೀಪ. ಸೊ ನೋಡಿ, ಸೇ ದೇವರ ನಾಮ ಕೇಳೋದ್ರೆ ನನಗೆ ಸಂತೋಷ. ಸೊ ನಮ್ಮ ಕ್ಲಾಸ್ ಮುಗೀತು, ದೇವರ ನಾಮವನ್ನು ಕಿವಿ ಒಂದು ಟೇಪ್ ರೆಕಾರ್ಡ್ ಹಚ್ಕೊಂಡು 24 ಗಂಟೆ ಇದ್ಬಿಡಿ. ಅಲ್ಲ, ಹಾಗಿದ್ರೆ ಈ ಕ್ಲಾಸಿಂದ ನಿಮ್ಗೆ ಏನು ಉಪಯೋಗ ಆಗಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಿಮಗೆ ಸೊಲ್ಯೂಷನ್ ಸಿಗ್ತಲ್ಲ. ಈಗ ಸೊಲ್ಯೂಷನ್ ಅವ್ರಿಗೆ ಸೊಲ್ಯೂಷನ್ ಇಲ್ಲ, ಅವ್ರಿಗೆ ನಾನು ಏನು ಕ್ಲಾಸ್ ಮಾಡೋದು ಸೊಲ್ಯೂಷನ್ ಇಲ್ಲ. ಯಾಕಂದ್ರೆ ಫಸ್ಟ್ ಜಾಬ್ ಎಷ್ಟು ಸಲ ಕೊಡೋಕ್ಕಾಗತ್ತೆ? ಹಾಂ, ಪ್ರಶ್ನೆ, ದೇವರ ನಾಮ ಕೇಳಿದಾಗ ಸ್ವಲ್ಪ ಕಾಲ ಸಂತೋಷ ಆಗುತ್ತೆ, ಯಾವಾಗಲೂ ಕೇಳಕ್ಕೆ ಆಗಲ್ಲ. ಆಗಲ್ಲ, ಓಕೆ. ಮಲಗುವಾಗ ಸಂತೋಷ, ಏನು ಪ್ರಾಬ್ಲಮ್ ಹೇಳ್ಬಿಡ್ತೀವಿ, ಅದು ಕುಂಭಕರ್ಣ ಅಂತ ಒಬ್ಬ ಇದ್ದ. ಕುಂಭಕರ್ಣ ಅಂತ ಒಬ್ಬ ಇದ್ದ, ಅವನು ಫಸ್ಟ್ ಕ್ಲಾಸ್ ಆಧ್ಯಾತ್ಮವಾದ ಶ್ರೇಣಿ ಮಾಡಿದ್ದ. 6 ಮಲಗೋದು, 6 ಊಟ ಮಾಡುದು, ಆಯ್ತಾ? ಮೌನದಲ್ಲಿ ಸಿಂಪಲ್ ಸ್ಟಾಪ್, ಮಾತಾಡೋ ತಿಳಿಸ್ಬಿಡೋದು, ಸರಿನಾ? ಚಾನ್ಸ್ ಇಲ್ಲ, ಮೌನ, ಬಾಯಿಯ ಮೌನ ಅದು ಮನಸ್ಸಿನ ಮೌನ ಹೇಳ್ತಿದ್ದೀನಿ ನೀವು.
ಮನಸ್ಸಿನ ಮೌನ ಬರಬೇಕು. ಆ ಬಾಯಿಯ ಮೌನ ಸ್ವಲ್ಪ ಸುಲಭ. ಆಯ್ತಾ, ಮನಸ್ಸಿನ ಮೌನ ಹೇಳ್ತಿದ್ದೆ ನಾವು. ಸೊ ಹಾಗಾಗ್ಬಿಟ್ಟು ನೋಡಿ, ಇಲ್ಲೆಲ್ಲ ನೋಡಿದ್ರೆ ನೀವು ಏನು ಮಾಡ್ತಿದ್ರ, ಪ್ರತಿಯೊಂದಕ್ಕೂ ಕಂಡೀಷನ್ಸ್ ಅಪ್ಲೈ ಮಾಡ್ತಿದ್ರ ಅಲ್ವಾ? ನನಗೆ ಸಂತೋಷ ಆಗ ಈ ಕಂಡೀಷನ್ ಬೇಕು ಅಂತ. ಅಂದರೆ ನಾನು ಶಾಂತಿಯಲ್ಲಿ ಇರಬೇಕಾದ್ರೆ ದಿಸ್ 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 ಕಂಡೀಷನ್ಸ್ ಅಪ್ಲೈ ಅಂತ. ಅರ್ಥ ಆಗ್ತೀಯಾ? ಹಾಂ, ಹೌದಾ? ಇಫ್ ದ ಕಂಡೀಷನ್ಸ್ ಡೋಂಟ್ ಅಪ್ಲೈ, ನಾನು ಹ್ಯಾಪಿನೆಸ್ ಇಲ್ಲ ಅಂತ. ಕರೆಕ್ಟಾ? ಸೊ ಇದಕ್ಕೆಲ್ಲಕ್ಕೆ ಏನಾಗುತ್ತೆ, ನೀವು ಕಂಡೀಷನ್ ಕಂಡೀಷನಲ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಅದು ಕಂಡೀಷನ್ಸ್ ತುಂಬ ದೊಡ್ಡದ್ರಿಪ್ಪ ನಿಮ್ಮದು. ಫಸ್ಟ್ ಜಾಬ್ ಎಷ್ಟು ಸಲ ಸಿಗುತ್ತೆ ನಿಮಗೆ ಲೈಫ್ ಟೈಮಲ್ಲಿ? ಸೆಕೆಂಡ್ ಜಾಬ್ ನಿಮ್ಗೆ ಸ್ಯಾಪಿನೆಸ್ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ನೀವು ಹೇಳ್ತೀರ ಕಂಡೀಷನ್ಸ್ ಹಾಕ್ತಾ ಇದ್ರ ಅಲ್ವಾ? ಟು ಬಿ ಹ್ಯಾಪಿ ಕಂಡೀಷನಲ್ಲಿ, ಅಂದ್ರೆ ಸಂತೋಷವಾಗಿದೆ ಕಂಡೀಷನ್ಸ್ ಬೇಕು ಅಂತ. ಅರ್ಥ ಆಯ್ತು? ಅಂದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗದಿದ್ರೆ ನನಗೆ ಹ್ಯಾಪಿನೆಸ್ ಇಲ್ಲ ಅಂತ ನೀವು ಒಪ್ಕೊಂಡಿದ್ರ, ಹೌದಲ್ಲ? ಹೌದಲ್ಲ, ಇದು ನಿಜಾನೋ ಅಥವಾ ಸುಳ್ಳು? ನಿಜಾನೇ. ಸೊ ಹಾಗಿದ್ರೆ ನಿಮ್ಮ ಲೈಫಲ್ಲಿ ಹೋಪ್ಲೆಸ್ ಸಿಚುಯೇಷನ್. ಯಾಕಂದ್ರೆ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರ್ತವೆ ಲೈಫಲ್ಲಿ. ಕಂಡೀಷನ್ಸ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಯ್ತಾ? ಕಂಡೀಷನ್ ಎಲ್ಲಿ ಕಂಡೀಷನ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಹಾಂ, ಬಿಸಿಲಿದ್ರೆ ನನಗೆ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಮುಂದಿನ ಸಹ ಮಳೆ ಬರ್ತದೆ. ಹಾಂ, ಸೊ ಜಾಬ್ ಸಿಕ್ಕಿದ ಮೇಲೆ ಸಂತೋಷ ಆದರೆ ಪ್ರತಿ ಸಹ ಜಾಬ್ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಹಾಗಾಗ್ಬಿಟ್ಟು ಕಂಡೀಷನ್ಸ್ ಅಪ್ಲೈ ಇದೆಯಲ್ಲ, ಇದನ್ನು ನಾವು ಕ್ವಶನ್ ಮಾಡಬೇಕು. ಕಂಡೀಷನ್ಸ್ ಇಲ್ಲದೆ ನಾನು ಹ್ಯಾಪಿ ಆಗಲಿ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಕಂಡೀಷನ್ಸ್ ಇಲ್ಲದೆ ನಾನು ಹ್ಯಾಪಿ ಆಗಿರ್ಲಿಕ್ಕೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ, ಅದಿದ್ದರೆ ಹೇಗೆ ಅಂತ ಪ್ರಶ್ನೆ. ಪ್ರಶ್ನೆ ಕ್ಲಿಯರ್ ಎಲ್ರಿಗೂ? ಹಾಂ, ಏನೇ ಕಂಡೀಷನ್ ಇಲ್ಲದೆ ನಾನು ಸಂತೋಷವಾಗಿರ್ಬೇಕಾದ್ರೆ ಹೇಗೆ? ಏನ್ರಿ ಉಷಾ, ಕ್ಲಿಯರ್ ಏನ್ರಿ? ಏನು ಬಯಸ್ಬಾರ್ದು? ಹಾಂ, ಕಂಡೀಷನ್ ಏನು ಬಯಸದಿದ್ರೆ ಕಂಡೀಷನ್ ಇಲ್ಲ. ಬಯಸದೆ ಜೀವನ ಮಾಡು. ಹ್ಯಾಪಿನೆಸ್ಸು ಬಯಸ್ಬೇಡ. ನಾನು ಏನೇ ಬಯಸಿದ್ರು ಬಯಸ್ಬೇಕಾದ ಸಿಗ್ಬೇಕಾದ್ರೆ ಸಿಗ್ಬೋದು, ಸಿಗದೆ ಇರ್ಬೋದು. ಸಿಗದಿದ್ರೆ ನನಗೆ ದುಃಖ ಆಗುತ್ತೆ ಅಂತ ಹೇಳಿದ್ರೆ ಆಗೇ ಆಗತ್ತೆ. ಆಗಲಿ, ಈಗ ಅನ್ಕಂಡೀಷನಲ್ ಹ್ಯಾಪಿನೆಸ್ ನಮ್ಮ ಜೀವನದಲ್ಲಿ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಒಪ್ಕೊಂಡ್ರೆ ಪ್ರಶ್ನೆ ಗೊತ್ತಾಯ್ತಾ? ನನ್ನ ಜೀವನದಲ್ಲಿ ಯಾವುದೇ ಕಂಡೀಷನ್ ಇಲ್ಲದೆ ನಾನು ಹ್ಯಾಪಿ ಆಗಿದ್ದು ಇದೆಯಾ ಅಂತ ಪ್ರಶ್ನೆ. ಅಂತ ಏನೋ ಕ್ಷಣ ಇದೆಯಾ ನಿಮ್ಮ ಜೀವನದಲ್ಲಿ? ಅನ್ಕಂಡೀಷನಲ್ ಹ್ಯಾಪಿನೆಸ್ ಇದೆಯಾ? ಎಸ್ ಆರ್ ನೋ? ಪ್ರಶ್ನೆ ಗೊತ್ತಾಯ್ತಂತ ಎಲ್ರಿಗೂ? ಕಂಡೀಷನ್ಸ್ ಇದ್ರೆ ಹ್ಯಾಪಿನೆಸ್ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಏನೋ ಒಂದು ಕಂಡೀಷನ್ ಹೋಗೇ ಬಿಡ್ತದೆ, ಕಿತ್ಕೊಂಡೋಗುತ್ತೆ. ಹೌದಾ? ಎಸ್ ಆರ್ ನೋ? ಅನ್ಕಂಡೀಷನಲಿ ಹ್ಯಾಪಿ ಆಗಿದ್ದು ಇದೆಯಾ ನಿಮ್ಮ ಜೀವನದಲ್ಲಿ ಅಂತ ಎಕ್ಸಾಂಪಲ್ ಇದೆಯಾ ಅಥವಾ ಇಲ್ವಾ? ಒಂದೊಂದ್ಸಲ ಆಗಿದೆ, ಬಟ್ ವಿ ಹ್ಯಾವ್ ಟು ಲುಕ್ ಫಾರ್ ಇಟ್ ಟ್ರೈ ಫಾರ್ ಇಟ್. ಅಂದ್ರೆ ದೇರ್ಸ್ ಎ ಕಂಡೀಷನ್ಸ್ ಯು ಆರ್ ಅಪ್ಲೈಯಿಂಗ್. ಆಯ್ತು, ಇದೆಯಾ ಆ ತರ? ಅದೇ ಎಕ್ಸಾಂಪಲ್ ಅಲ್ಲಿ ಬೇಕು ಬೇಡಗಳು ಇಲ್ಲದೆ ಇದ್ದಾಗ. ಅದೇಪ್ಪ ನಿಮ್ಮ ಜೀವನದಲ್ಲಿ, ಇದೇ ಒಂದು ಥಿಯರಿ ಅಲ್ಲ, ನನ್ನ ಜೀವನದಲ್ಲಿ ನಾನು 21 ವರ್ಷ ಇದ್ದಾಗ ಅಥವಾ ಮದುವೆ ಆದ ಕೂಡಲೇ ಎಲ್ಲ ಬೇಕು ಬೆಳೆಗಳು ಬಿಟ್ಬಿಟ್ಟೆ, ಎಲ್ಲ ಹೆಂಡತಿ ಬಾರ ಕೈ ಕೊಟ್ಬಿಟ್ಟೆ. ಪರವಾಗಿಲ್ಲ, ಬಟ್ ನೀವು ಹೇಳಬೇಕು ಈ ಕಂಡೀಷನಲ್ಲಿ, ಈ ಸಮಯದಲ್ಲಿ ನಾನು ಅನ್ಕಂಡೀಷನಲ್ ಹ್ಯಾಪಿನೆಸ್ ಅನುಭವಿಸಿದೆ ಅಂತ. ನೇಚರ್, ಸನ್ರೈಸ್, ಸನ್ಸೆಟ್ ಅಲ್ಲಿ ಇದ್ದಾಗ ಅನ್ಕಂಡೀಷನಲ್ ಹ್ಯಾಪಿನೆಸ್, ಪ್ರಕೃತಿಯೊಟ್ಟಿಗೆ ಇದ್ದಾಗ ನೇಚರ್. ಸೊ ನಾವು ನೇಚರ್ ಒಟ್ಟಿಗೆ ಯಾವಾಗಲೂ ಇರೋಕ್ಕಾಗಲ್ಲ ಅಂತ ಕಂಡೀಷನ್ಸ್ ಆಗ್ಬಿಟ್ರೆ, ಇಲ್ಲಿ ಕಾಂಕ್ರೀಟ್ ಜಂಗಲ್ ಬಂದ್ಬಿಟ್ರೆ. ಸೊ ನೇಚರ್, ಪ್ರಕೃತಿ. ಆಯ್ತಾ? ಇದು ಒಂದು ಕಂಡೀಷನು. ಐದರ್ ನೀವು ಬ್ಯಾಂಗ್ಳೂರ್ನೆಲ್ಲ ಬೆಂಗಳೂರಿನೆಲ್ಲ ಕಾಡು ಮಾಡಬೇಕು, ಇಲ್ಲ ನೀವು ಕಾಡಿಗೆ ಹೋಗಿರಬೇಕು. ಈಗ ನಿಮಗೆ ಆ್ಯಕ್ಚುಲಿ ವಾನಪ್ರಸ್ಥಕ್ಕೆ ಹೋಗೋ ಟೈಮು. ಹಾಂ,
ಅಷ್ಟೇ ಇರಲಿ ತ್ಯಾಗರಾಜ ಅಷ್ಟೇ ಬೇಗ ತ್ಯಾಗರಾಜನ ಅಷ್ಟೇ ಮೇಲೆ ಊಟಕ್ಕೆ ಇರಲ್ಲ ಊಟಕ್ಕಿಲ್ಲ. ಸೊ ಅನ್ಕಂಡೀಷನಲ್ ಹ್ಯಾಪಿನೆಸ್ ಏನಾದರೂ ಇದ್ದದ್ದು ಯಾರಾದರೂ ಅನುಭವ ಇದೆಯಾ ಅದ್ರ ಕೈ ಎತ್ತಿ ನೋಡೋಣ ನನಗೆ. ಅನ್ಕಂಡೀಷನಲ್ ಹ್ಯಾಪಿನೆಸ್ ಕಂಡೀಷನ್ಸ್ ಇಲ್ಲ, ಅದು ಯಾವಾಗ ಇದೆಯಾ ನಿಮ್ಮ ಲೈಫಲ್ಲಿ? ಅದು ಕಂಡೀಷನ್ಸ್, ಬ್ರೀತ್ ಅಬ್ಸರ್ವ್ ಮಾಡ್ತೀವಿ ಉಸಿರನ್ನು ಗಮನಿಸಿದ್ರೆ ಕಂಡೀಷನ್ಸ್. ಸೊ ಉಸಿರನ್ನು ಗಮನಿಸಿ ಅದು ಕಂಡೀಷನ್ ಅಲ್ವಾ? ನಾವೆಲ್ಲ ಫಸ್ಟ್ ಅನ್ಕೊಳ್ಳೋದು ಏನಂದ್ರೆ ಹುಚ್ಚ ಮಾತ್ರ ಅನ್ಕಂಡೀಷನಲ್ ಆಗಿ ಸಂತೋಷವಾಗಿ. ಹುಚ್ಚನು ಅಷ್ಟೇ, ಜ್ಞಾನಿಯು ಅಷ್ಟೇ. ನಾನಿ ಹುಚ್ಚ ಅಂತ ಹೇಳಿದ್ರೆ ಹಾಗೆ ಅವರು ಅದೊಂಥರ ಹುಚ್ಚನೆ. ಅಂತ ಹುಚ್ಚು ನಿಮಗೂ ಬೇಕಾ? ಓಕೆ, ಹಾಂ. ಅನ್ಕಂಡೀಷನಲ್ ಹ್ಯಾಪಿನೆಸ್ಸು ಇರ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಜೀವನದಲ್ಲಿ? ಯಾವಾಗ ನೆನಪಿದೆಯಾನಪ್ಪ ಅನ್ಕಂಡೀಷನಲ್ ಹ್ಯಾಪಿನೆಸ್ ಇದ್ದದ್ದು? ಅಕ್ಸೆಪ್ಟ್ ಲೈಫ್ ಆಸ್ ಇಟ್ ಈಸ್, ಆಸ್ ಇಟ್ ಕಮ್ಸ್, ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ಓವರ್. ದ ಮ್ಯಾಟರ್ ಇಸ್ ಓವರ್. ದೇರ್ ಇಸ್ ನೋ ಸ್ಪಿರಿಚುವಾಲಿಟಿ, ನೋ ಆಧ್ಯಾತ್ಮ, ಲೈಫ್ ಇಸ್ ಓವರ್. ಕಂಡೀಷನ್ ಅಷ್ಟೇ ಮುಗೀತು ಅಲ್ಲ. ಅನ್ಕಂಡಿ ಅಕ್ಸೆಪ್ಟೆನ್ಸ್ ಆಫ್ ಲೈಫ್ ಆಸ್ ಇಟ್ ಕಮ್ಸ್, ರೈಟ್? ಇಫ್ ದ ಫಾರ್ಮುಲಾ ಇದೆ ನಿಮ್ಮ ಹತ್ರ, ಆಯ್ತಾ? ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದ ಅಷ್ಟೇ. ಆಧ್ಯಾತ್ಮ ಬಿತ್ತಿನ ಬೇರೆ ಇಲ್ಲಲ್ಲ ಸರ್, ಅಷ್ಟೇ ತಾನೆ? ಹಾಗಿದ್ರೆ ವಾಟ್ ಡ್ಯೂ ವಾಂಟ್ ಟು ಲರ್ನ್ ಇನ್ ದಿ ಕ್ಲಾಸ್? ರಮಣ ಮಹರ್ಷಿ ಬಗ್ಗೆ ಮಾತಾಡಲ್ಲ ನಾನು. ಐ ಕಾಂಟ್ ಟೇಕ್ ಅಬೌಟ್ ರಮಣ ಮಹರ್ಷಿ, ಆಯ್ತಾ? ಬಿಕಾಸ್ ದಿಸ್ ನಾಟ್ ಕ್ಲಾಸ್ ಅಬೌಟ್ ರಮಣ ಮಹರ್ಷಿ, ದಿಸ್ ಕ್ಲಾಸ್ ಇಸ್ ಅಬೌಟ್ ಯು. ಇದು ನಿಮ್ಮ ಬಗ್ಗೆ ಕ್ಲಾಸು, ರಮಣ ಮಹರ್ಷಿ ಬಗ್ಗೆ ಕ್ಲಾಸ್ ನಾನು ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಸೊ ನಾನು ಈ ನಾನು ಇಲ್ಲಿ ಯಾಕೆ ಬಂದ, ನಿಮ್ಮ ಬಗ್ಗೆ ತಿಳ್ಕೊಳ್ಳಿ ಬಂದಿದ್ದು, ನಾನು ರಮಣ ಮಹರ್ಷಿ ಬಗ್ಗೆ ತಿಳ್ಕೊಂಡು ಆಗಿದೆ. ಓಕೆ, ಯಾವ್ರೇನು ಕಾಯ್ತಿರಲ್ಲ? ನನ್ನ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಬರುವ ಸುಖ ದುಃಖಗಳು ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ, ನಾನು ಬೇರೆ ಅಂತ ಸಾಕ್ಷಿಭೂತನಾಗಿ ನೋಡಿದಾಗ ಎಷ್ಟೋ ಸರಿ ಇದ್ರೆ ಸಾಕ್ಷಿಯಾಗಿ ನೋಡಿದಾಗ ಸಾಕ್ಷಿಯಾಗಿ ನೋಡಿದ್ರೆ ಹೋಯ್ತು ಅಲ್ವಾ? ಸಾಕ್ಷಿಯಾಗಿ ನೋಡಿದ್ರೆ ನಾನು ಅದಲ್ಲ ಅಂತ ಒಂದು ಭಾವನೆಯಿಂದ ಹೌದು ಏನೇ ಬರ್ತಾ ಇರೋದು ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ ಅಂತ ಅನ್ಕೊಂಡಾಗ ಸಾಕ್ಷಿಯಾಗಿದ್ದಾಗ ಸಂತೋಷ. ಸೊ ಇಷ್ಟು ಕ್ಲಿಯರ್ ಏನಪ್ಪ ಎಲ್ರಿಗೂ? ಈಗ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಸಂತೋಷವಾಗಿ ಯಾವುದೇ ಕಂಡೀಷನ್ ಇಲ್ಲದೆ ಆನಂದವಾಗಿದ್ದ ಕ್ಷಣಗಳು ಯಾವುದು? ಅವ್ರು ಹೇಳಿದಾಗ ನಿದ್ದೆ ಮಾಡಿದಾಗ ಕಂಡೀಷನ್ಸೇ ಇಲ್ಲ, ಸೊಳ್ಳೆ ಬರಬಾರ್ದು, ಸೊಳ್ಳೆ ಸೊಳ್ಳೆ ಪರದೆ ಹಾಕ್ಬಿಟ್ರೆ ಮುಗೀತು ಕಂಡೀಷನ್, ಆಯ್ತಾ? ಅದು ಯಾವಾಗಲೂ ನಿದ್ದೆ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಮಗು ಇದ್ದಾಗ ಮನಸ್ಸಿನ ತಳಮಳ ಇದೆ. ತಾಯಿಯ ಹೊಟ್ಟೆಯಲ್ಲಿ ಮಗು ಇತ್ತು, ಓಕೆ? ಆ ಮಗುವಿಗೆ ಏನು ಬೇಕು ಅಂತ ಅನಿಸ್ತಾ ಇತ್ತು? ಎಲ್ಲ ಸಿಗ್ತಾ ಇತ್ತು, ಆಹಾರ ಸಿಗುತ್ತೆ, ಉಸಿರಾಟ ಸಿಗುತ್ತೆ, ಅಥವಾ ಆಕ್ಸಿಜನ್ ಸಿಗುತ್ತೆ, ಬೇಕು ಬೇಡಗಳ ಪ್ರಶ್ನೆನೇ ಇಲ್ಲ, ಆಯಿತಾ? ಬೇಕು ಬೇಡ ಪ್ರಶ್ನೆನೇ ಇಲ್ಲ ಮಗುವಿಗೆ ತಾಯಿಯ ಹೊಟ್ಟೆಯಲ್ಲಿರುವಾಗ. 9 ತಿಂಗಳು ಎಲ್ಲವೂ ಟೇಕನ್ ಕೇರ್. ಆವಾಗ ನೀವು ಹೇಗಿದ್ರಿ? ಪ್ರಾಣ ಇರ್ತದೆ ಮಗುವಿಗೆ 4 ತಿಂಗಳಿಂದ ಪ್ರಾಣ ಬಂದ್ಬಿಡ್ತದೆ. ಆವಾಗ ಏನಾಗಿತ್ತು? ಯಾವ ಬೇಕು ಇಲ್ಲ, ಯಾವ ಬೇಡವೂ ಇಲ್ಲ. ಅದೇ ಪ್ರಪಂಚ ನೋಡಿಲ್ಲ, ಬೇಕು ಇಲ್ಲ, ಬೇಡವೂ ಇಲ್ಲ. ಆ ಸ್ಥಿತಿಯಲ್ಲಿ ಅಶಾಂತಿ ಅಂತ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ನಿಮ್ಮ ಡಿಸ್ಟರ್ಬೆನ್ಸ್ ಶುರು ಆಗೋದು ಬೇಕು ಬೇಡಗಳು ಬಂದ ಮೇಲೆ. ಸೊ ಮಗು ಹುಡ್ತು, ಸಣ್ಣ ಮಗು, ಆಯ್ತಾ? ಆವಾಗ ಅದಕ್ಕೇನಿದೆ, ಬೇಕು ಬೇಡ ಇದೆಯಾ?
ಹಸು ಹಸು ಆದಾಗ ಅಳ್ತದೆ, ಮತ್ತು ಬೇರೆ ಏನು ಬೇಕು ಬೇಡನೂ ಇಲ್ಲ. ಆ ಮಗುವಿನ ಮನಸ್ಸು ಹೇಗಿರ್ತದೆ? ಶಾಂತವಾಗಿರ್ತದೆ. ಅಲ್ಲಿ ಹ್ಯಾಪಿನೆಸ್ ಅನ್ ಕಂಡೀಷನ್, ಅದು ಬೇರೇನು ಕಂಡೀಷನ್ ಇಲ್ಲ. ಹೊಟ್ಟೆ ಹಸು ಆದಾಗ ಕಿರುಚ್ತದೆ, ಮೂತ್ರ ಮಾಡಿದಾಗ ಕಿರುಚ್ತದೆ. ಅದು ಬಿಟ್ಟರೆ ಬೇಕು ಬೇಡಗಳ ಪ್ರಶ್ನೆ ಇಲ್ಲ. ಹೌದಾ? ಅಲ್ಲಿ ಸಾಕ್ಷಿಯಾಗಿರ್ತೀವಂತೂ ಇಲ್ಲ, ಸಾಕ್ಷಿಯಾಗಿ ಇಲ್ಲವಂತೂ ಇಲ್ಲ. ಯಾವ ಬೇಕು ಬೇಡಗಳು ಇಲ್ಲ. ನಮ್ಮ ಸಾಕ್ಷಿಯಾಗಿ ಇರ್ತೇನೆ ಅಂತ ನೀವು ಕಂಡೀಷನ್ಸ್ ಹಾಕಿದರೆ ನೀವು ಸಾಕ್ಷಿಯಾಗಿ ಇಲ್ಲದಿದ್ದಾಗ ದುಃಖ ಬಂತಲ್ಲ. ಸೊ ಆ ಮಗುವಿನ ಸ್ಥಿತಿಯಲ್ಲಿ ಯಾವ ದುಃಖವೂ ಇಲ್ಲ, ಯಾವ ಬೇಕು ಇಲ್ಲ, ಯಾವ ಬೇಡ ಇಲ್ಲ. ಹಾಲು ಆ ಹೊಟ್ಟೆ ಹಸಿವಾದಾಗ ಅದು ದೇಹಕ್ಕೆ ಆಗುತ್ತೆ, ಕಿರುಚ್ತದೆ. ಅದು ಬಿಟ್ಟರೆ ಆ ಮಗುವಿನ ಮನಸ್ಸು ಮುಗ್ಧ ಮತ್ತು ಶಾಂತ. ಅದನ್ನು ನೀವು ಅನುಭವಿಸಿದ್ರಾ ಲೈಫಲ್ಲಿ? ಹಾಂ, ಮತ್ತೆ ನಾನು ಈಗ ಪ್ರಶ್ನೆ ಕೇಳ್ತೇನೆ, ನೀವು ಎಲ್ಲಾದರೂ ಅನ್ಕಂಡೀಷನ್ ಹ್ಯಾಪಿನ ಅನುಭವಿಸಿದ್ರೆ ಅಂತ ಕೇಳಿದ್ರೆ ಯಾರು ಉತ್ತರನೇ ಹೇಳಲ್ಲ. ನಿಮ್ಮ ಲೈಫಲ್ಲಿ ಅಂತ ಕೇಳ್ತಾರೆ ನಾನು. ನಿಮ್ಮ ಲೈಫಲ್ಲಿ ಮಾಡಿಲ್ವಾ? 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಮತ್ತು ಮಗು ಆಗಿದ್ದಾಗ ಅನ್ಕಂಡೀಷನ್ ಹ್ಯಾಪಿನೆಸ್. ಅದು ಮಗುಗೆ ಸಂತೋಷ ಅನ್ನೋದು ಏನು ಗೊತ್ತಿರಲ್ಲ, ಅದೇ ಸಂತೋಷವಾಗಿ ಇರುತ್ತೆ. ಹಾ, ಅದೇ ಅದ್ರ ನೇಚರ್ ಸಂತೋಷವಾಗಿರುತ್ತೆ ಅಲ್ವಾ? ನಮಗೆ ಅದು ಗೊತ್ತಾಗಲ್ಲ. ಅಲ್ಲಲ್ಲ, ಅದಕ್ಕೆ ಹೇಳಿದ್ರಿ ನಮ್ಮ ಹಿಂದಿನವರು ಮಕ್ಕಳು ಹುಟ್ಟಿಸ್ರಿ ಅಪ್ಪ ಅಂತ, ಅವ್ರು ನೋಡಿ ಅದು ಕಲೀರಿ ಅಂತ. ನಮ್ಮದು ಹೇಳಿ ಹಿಂದಿನವ್ರು ಹೇಳಿದ್ರಲ್ಲ ಏನದು, ಮಕ್ಕಳಾಗದಿದ್ದರೆ ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂತ ಹೇಳಿದ ಕೇಳಿದಿರ? ಅಲ್ಲಲ್ಲ, ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ದೇಶದಲ್ಲಿ ನಮ್ಮ ದೇಶ ಜನಸಂಖ್ಯೆಯಲ್ಲಿ 1 ಆಗ್ತಿಬಿಟ್ಟಿದೆ. ಸೊ ಯಾಕಾಗಿಲ್ಲ ಅಂದ್ರೆ ನಾನು ಆಗ ಮಗು ಆಗಿದ್ದಾಗ ಮರ್ತೋ ಇದೆ, ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ನೋಡಿ ಕಲಿಯೋಣ ಅಂತ. ಅದು ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲಲ್ಲ, ಮಕ್ಕಳ ಹಾಗೆ ಆಗದಿದ್ದರೆ ಮುಕ್ತಿ ಇಲ್ಲ. ಅಲ್ಲಿ ವರ್ಡ್ ಬಿಟ್ಟು ಹೋಗ್ಬಿಟ್ಟೆ. ಆ ವರ್ಡ್ ಗೊತ್ತಿಲ್ಲ ನಮ್ಮ ಜನರಲ್ಲಿ ಏನಾಗಿದ್ರೆ, ಮಕ್ಕಳು ಹುಟ್ಟಿಸಿದೆ ಹುಟ್ಟಿಸಿದ್ದು ಮುಕ್ತಿ ಸಿಗಬೇಕಂತೆ. ಅದ್ರಲ್ಲಿ ಯಾವ ಗಂಡ್ ಮಕ್ಕಳು ಸ್ಪೆಷಲ್? ಅಪ್ಪನೇ ಆಪ್ ಹೋದ ಜಾತ ಹೇ, ಅದು ಅದೊಂದು ಕತೆ ಇದೆ. ಅವ್ರು ಅವ್ರು ನೋಡಿ ಅವ್ರು ಹೇಳ್ತಾರೆ ಅಪ್ಪನೇ ಆಪ್ ಚಿಲ್ಡ್ರನ್ ಹುಟ್ಟುತ್ತಾರೆ ಅಂತ. ಅಲ್ಲಲ್ಲ, ಅದೇ ಪ್ರಶ್ನೆ ಅಲ್ಲ, ಪ್ರಶ್ನೆ ಅಲ್ಲ ಪ್ರಶ್ನೆ. ಮಕ್ಕಳು ಹುಡ್ತಾರೋ ಅಲ್ಲ, ಮಕ್ಕಳನ್ನ ನೋಡಿದ್ರೆ ನಮ್ಗೆ ಮಕ್ಕಳ ಆನಂದವನ್ನ ನಮ್ಮ ಜೀವನದಲ್ಲಿ ತರ್ಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆ. ಮಕ್ಕಳ ತರ ಇರ್ಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆ. ಆಗಲ್ಲ. ಆತ್ಮಜ್ಞಾನ ಅಂದ್ರೆ ಮಕ್ಕಳ ತರ ಇರ್ಲಿಕ್ಕೆ ಕಲಿಯೋದು. ಮಕ್ಕಳ ಹಾಗೆ ಆಡೋದಲ್ಲ, ಮಕ್ಕಳ ಆಟ ಆಡೋದಲ್ಲ. ಇವಾಗ ಪುಲ್ಲನ್ ತರ ಇರ್ಬೋದು, ಕಣ್ಣು ಮುಚ್ಕೊಂಡ್ರೆ ಏನಾದ್ರು ಅಲ್ಲಿ ಏನೋ ಶಬ್ದ ಆದ ತಕ್ಷಣ ಹಿಂಗೆ ಕಂಡ್ಬಿಟ್ಟು ನೋಡೋಂಗಾಗತ್ತೆ. ಅದು ಆಗದಲ್ಲ, ಆಗಲ್ಲ, ಅದನ್ನು ಇಮಿಟೇಟ್ ಮಾಡೋದಲ್ಲ. ಮಕ್ಕಳ ಹಾಗೆ ನಾವು ಆಗಬೇಕು, ಆಯ್ತಾ? ಮಕ್ಕಳ ಹಾಗೆ ಆದಾಗ ಅನ್ಕಂಡೀಷನಲ್ ಹ್ಯಾಪಿನೆಸ್, ಬೇರೆ ನಮ್ಗೆ ಬೇರೆ ಸಿಚುಯೇಷನ್ ಇಲ್ಲ. ಬೇಕು ಬೇಡಗಳನ್ನ ಇಲ್ಲದೆ ಮಕ್ಕಳ ಹಾಗೆ ನಾವು ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಓಕೆ, ಅದೇ ಆತ್ಮಜ್ಞಾನ. ಒಬ್ಬ ಆತ್ಮಜ್ಞಾನಿ ಅಂದರೆ ಅವನ ಮನಸ್ಸು ಮಗು ಇದ್ದ ಹಾಗೆ, ಆಯಿತಾ? ಆ ಮಕ್ಕಳ ಹಾಗೆ ನನ್ನ ಮನಸ್ಸನ್ನು ಪುನಃ ನಾನು ತರಲಿಕ್ಕೆ ಆಗತ್ತಾ ಅನ್ನೋದು ಪ್ರಶ್ನೆ. ಅದೇ ಜ್ಞಾನ, ಅದೇ ಮುಕ್ತಿ. ಆಯ್ತು, ಇದು ಮಗು, ಇದು ಮಗು ಸ್ವಲ್ಪ ದೊಡ್ಡದಾಯಿತು, ಇನ್ನೂ ಸ್ವಲ್ಪ ದೊಡ್ಡದಾಯಿತು, ಏನಾಯಿತು ಇಲ್ಲಿಂದ ಇಲ್ಲಿಗೆ? ಆ ಆನಂದ ಹೋಗ್ಬಿಡ್ತು, ಆ ಸಂತೋಷ ಆನಂದ ಕಳೆದೋಗ್ಬಿಡ್ತು, ಆಯ್ತಾ? ಯಾಕೆ ಕಳೆದೋಯ್ತು ಸರ್, ಎಲ್ಲಿ ಕಳೆದೋಯ್ತು? ಬೇಕುಗಳು ಜಾಸ್ತಿ ಆಯಿತು ಅಲ್ವಾ? ಸೊ ಬೇಕುಗಳು ಜಾಸ್ತಿ ಆಯಿತು, ಬೇಕುಗಳು ಕೊಟ್ಟು ಬೇಡಗಳು ಬಂತು. ಆ ಮಗುವಿಗೆ ಆ ಆನಂದವಾಗಿರ್ಬೇಕಾದ ಕಾರಣ ಏನು? ತಾಯಿಯ ಹೊಟ್ಟೆಲಿರುವಾಗ ತಾಯಿ ಬೇರೆ ನಾನು ಬೇರೆ ಅನ್ನೋ ಪ್ರಶ್ನೆ ಇಲ್ಲ. ಅಂದರೆ ಆ ಎನ್ವೈರನ್ಮೆಂಟ್, ಆ ವಾತಾವರಣ ಬೇರೆ, ನಾನು ಆ ವಾತಾವರಣದಿಂದ ಬೇರೆ ಅನ್ನೋ ಪ್ರಶ್ನೆ ಇಲ್ಲ. ಅರ್ಥ ಇದೆಯಾ? ಅಂದರೆ ಐ ಆ್ಯಮ್ ಒನ್ ವಿತ್ ದಿ ಟೋಟಾಲಿಟಿ. ನಾನು ಆ ವಾತಾವರಣದೊಟ್ಟಿಗೆ ಒಂದು. ಅದು ಇಲ್ಲಿ ಅನುಭವ. ಏನು ಅನುಭವ? ನಾನು ನನ್ನ ವಾತಾವರಣದೊಟ್ಟಿಗೆ ಒಂದಾಗ್ಬಿಟ್ರೆ
ಆ ಎನ್ವೈರನ್ಮೆಂಟ್ ಒಂದಾಗ್ಬಿಟ್ರೆ ಬೇಕು ಬೇಡ ಅನುಭವ ಇಲ್ಲ. ಅದಕ್ಕೆ ಅವ್ರು ಪ್ರಕೃತಿ ಒಟ್ಟಿಗಿದ್ರೆ, ಪ್ರಕೃತಿ ಒಟ್ಟಿಗಿದ್ರೆ ಆನಂದ. ಅದೇ ಆ ಇಲ್ಲಿ ಬಂದುಬಿಟ್ರೆ ಪ್ರತಿಯೊಂದಕ್ಕೂ ಕಾಂಪಿಟೇಷನು, ಪ್ರತಿಯೊಂದಕ್ಕೂ ನಾನು ಬೇರೆ ವಾತಾವರಣ ಬೇರೆ ಬಂದ್ಬಿಡ್ತು, ಅಂದರೆ ಸಪರೇಷನ್ ಬಂದ್ಬಿಡ್ತು. ಗೊತ್ತಾಗ್ತೀಯಾ? ಎಲ್ಲಿ ಸಪರೇಷನ್ ಬಂತು ಅಲ್ಲಿ ದುಃಖ, ದುಃಖ ಸುಖಗಳು ಬಂದವು. ಸಪರೇಷನ್ ಇದ್ದರೆ ದುಃಖ ಸುಖನೇ ಇಲ್ಲ, ಆನಂದ. ಮುಂಚೆ ಇಲ್ಲಿ ಮಗುವಿಗೆ, ಮಗುವಿನ ಸ್ಥಿತಿ ಅದ್ವೈತ, ಅಂದರೆ ದ್ವೈತ ಇಲ್ಲ, ಅಲ್ಲಿ ಎರಡಿಲ್ಲ. ನಾನು ಬೇರೆ, ತಾಯಿ ಬೇರೆ ಅಂತಿಲ್ಲ, ನಾನು ಬೇರೆ, ಪ್ರಪಂಚ ಬೇರೆ ಅಂತಿಲ್ಲ, ಜಗತ್ತು ನಾನು ಎಲ್ಲ, ಭಗವಂತ ಬೇರೆ ಅಂತಿಲ್ಲ, ಯಾವುದು ಸಪರೇಷನ್ ಇಲ್ಲ ಅಲ್ಲಿ. ಆದ್ರೆ ನಾವು ಬೆಳೀತಾ ಇರೋದಾಗಿ ಸಪರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೆ ಮಗುವಿಗೆ ದೇವರ ಗುಣ, ಮಗು ಅಂದ್ರೆ ದೇವರು ಅಂತ ಹೇಳೋದಕ್ಕೆ, ಆಯ್ತಾ? ಅದನ್ನ ನಾವು ಮನುಷ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಮಗುವನ್ನು ಮನುಷ್ಯ ಮಾಡ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ತೇವೆ? ಮಗುವಿಗೆ ನಾಮಕರಣ ಶುರು ಮಾಡ್ತೇವೆ. ನಿನ್ನ ಹೆಸರು ಪುಟ, ನಿನ್ನ ಹೆಸರು ಬಂಗಾರ ಕಣಪ್ಪ. ಆ ಪವಿ ಪಾಪ ನಾನು ಬಂಗಾರ ಅಂತ ಗೊತ್ತಿಲ್ಲ, ಚಿನ್ನ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆಯ್ತಾ? ಅದಕ್ಕೆ ನಾಮಕರಣ ಶುರು ಮಾಡಿದ್ಬಿಡ, ನಾಮ ನಮ್ಮ ಹೆಸರು ಇದೆಯಲ್ಲ, ನಮ್ಮನ್ನು ಸಪ್ರೇಟ್ ಮಾಡಿ ಶುರು ಮಾಡ್ತದೆ ಐಡೆಂಟಿಫಿಕೇಶನ್, ಆಯ್ತಾ? ನಮ್ಮ ಹೆಸರು ಏನು ಮಾಡ್ತದೆ? ಆ ಟೋಟಾಲಿಟಿ, ಆ ಅದ್ವೈತ ಭಾವ ಅಥವಾ ಒನ್ನೆಸ್ಸಿಂದ ನಮ್ಮನ್ನು ಸಪ್ರೇಟ್ ಮಾಡಿ ಶುರು ಆಗುತ್ತೆ. ಯಾವಾಗ? ತಿಳುವಳಿಕೆಲ್ಲ ಹೆಸರು ನಾಮಕರಣ ಶುರು ಮಾಡ್ಕೊಳ್ಳಿ. ನಾಮಕರಣ ತಂದೆ ತಾಯಿಗಳಿಗೆ ಮಗುವನ್ನು ನೋಡಿ ಖುಷಿ ಪಡೋಂತ ಬಿಡೋದು, ಮತ್ತು ಮಗುವಿಗೆ ಒಂದು ಹೆಸರು ಇಟ್ಬಿಟ್ಟು ಅದನ್ನು ನಮ್ಮ ಹಾಗೆ ಮಾಡ್ಕೊಳ್ಳೋಣ ಅಂತ, ಆಯ್ತಾ? ಐಡೆಂಟಿಫಿಕೇಶನ್, ಫಸ್ಟ್ ಐಡೆಂಟಿಫಿಕೇಶನ್ ನೇಮ್, ರೈಟ್? ಆವಾಗೇನಾಯಿತು? ಸಪ್ರೇಷನ್ ಶುರು ಆಯಿತು. ನಿಮಗೆ ನಿಮಗೆ ನಾಮಕರಣ ಆದ ದಿವಸದಿಂದ ನಿಮಗೆ ನಿಧಾನವಾಗಿ ಬೇಕು ಬೇಡ ಶುರು ಆಯಿತು, ದುಃಖ ಶುರು ಆಯ್ತು, ನಾನು ಬೇರೆ ಆಗ್ಬಿಟ್ಟನಲ್ಲ. ಆ ನಾಮಕರಣ ನಿಮ್ಮನ್ನು ಬೇರೆ ಮಾಡಲಿಕ್ಕೆ ಮಾಡಿ ಶುರು ಮಾಡ್ತದೆ. ನೇಮ್, ನಾಮ ಫಸ್ಟ್ ಇಂಟ್ರೊಡಕ್ಷನ್ ಚೇಳಿ ನೀನು ಪ್ರಪಂಚದಿಂದ ಬೇರೆ ಅಂತ ಗೊತ್ತಾಗೋದು ನೇಮಿಂಗ್. ಮೊದಲು ಮಗುವಿಗೆ ಗೊತ್ತಾಗಲ್ಲ, ಅದೇನು ಹೇಳ್ತದೆ, ಅದು ಊಟ ಬೇಕು, ಪಾಪುಗೆ ತಿಂಡಿ ಬೇಕು ಅಂತ ಹೇಳ್ತದೆ. ಪಾಪು ತಾನೇ ಅಂತ ಗೊತ್ತಿಲ್ಲ, ಪಾಪುಗೆ ತಿಂಡಿ ಬೇಕು ಅಂತ ಹೇಳ್ತದೆ. ಕಡೆಗೆ ಗೊತ್ತಾಗಲಿ ಶುರು ಆಯ್ತೆ, ಪಾಪು ನಾನೇ ಅಂತ. ಆ ಸಪ್ರೇಷನ್ ಆಗಿ ಶುರು ಆಯಿತು, ಅರ್ಥದಾ? ಸಪ್ರೇಷನ್ ಅಲ್ಲೇ ಆಯ್ತು, ಶುರು ಆಯ್ತಾ? ಹಾಂ, ಅಲ್ಲೇ ಮುಗೀತಾ? ಈಗೇನಾಯಿತು? ಆ ಮಗುವಿಗೆ ಎಜುಕೇಷನ್ ಶುರು ಆಗುತ್ತೆ. ಆ ಮಗುವಿಗೆ, ಆ ಮಗುವಿನ ಮನಸ್ಸೇನಿದೆ? ಮುಗ್ಧ ಮತ್ತು ಶಾಂತ. ಫಸ್ಟ್ ನೇಮಿ ಬಂತು, ನೀನು ಇದು ಕಣಪ್ಪ, ನೀನು ಇದು ಕಣಪ್ಪ ಅಂತ ಬಂತು, ಸಪ್ರೇಷನ್ ಶುರು ಆಯಿತು. ಕಡೆಗೆ ಆ ಮಗುವಿಗೆ ಪ್ರಪಂಚದ ಕಲಿಯಲು ಶುರು ಮಾಡಿದ್ರು, ಲರ್ನಿಂಗ್ ಫ್ರಮ್ ದಿ ಎನ್ವೈರನ್ಮೆಂಟ್. ಆಯಿತಾ? ಅರ್ಥ ಆಗ್ತೀಯಾ? ಆ ಲರ್ನಿಂಗಿಗೆ ಇಲ್ಲಿ ನಾನು ಅನ್ನೋದು ಮೊದಲು ಬಂತು. ಯಾವಾಗ ನೀವು ನಾಮಕರಣ ಶುರು ಮಾಡಿದ್ವಾಗ, ಅಲ್ಲಿ ಮುಂಚೆ ನಾನು ಅಂತ ಇರಲಿಲ್ಲ. ಮಗುವಿಗೆ ನೋವಿರ್ತದೆ, ನೋವಿರುತ್ತೆ, ಬಟ್ ಯಾರಿಗೆ ನೋವಿರುತ್ತೋ ಗೊತ್ತಿಲ್ಲ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಯಿತು ಕೈಗೆ, ನೋವಾಗ್ತಾ ಇದೆಯಾ, ನೋವಿದೆಯಾ, ನೋವಿದೆ, ನನಗೆ ನೋವಿದೆ ಅಂತ ಹೇಳೋದು ಅವಳು, ಇದೆ ಮಗುವಿಗೆ ನೋವಾಗುತ್ತೆ, ಅದಕ್ಕೆ ನನಗಂತ ಗೊತ್ತಿಲ್ಲ ಇರುವಿಕೆ. ಸೊ ಹಾಗಾಗ್ಬಿಟ್ಟು ನಾನು ಅಂತ ಬರಲಿಕ್ಕೆ ಶುರು ಆದ್ಕೊಳ್ಳೆ ಶುರು ಆಯ್ತು ನಮಗೆ ಎಲ್ಲ ಬೇಕು ಬೇಡಗಳು, ಯಾಕಂದ್ರೆ ನಾನು ಅಂದ್ಕೊಂಡು ಸಪ್ರೇಟ್ ಆಗಿಬಿಟ್ಟಲ್ಲ. ಈಗ ಏನು ಬೇಕು ಏನು ಬೇಡ ಅಂತ ಇಂಟ್ರಾಕ್ಷನ್ ಶುರು ಆಗುತ್ತೆ. ಈಗ ಅಷ್ಟಕ್ಕೆ ಇದ್ರ ಪರವಾಗಿಲ್ಲ, ಈಗ ಅದಕ್ಕೆ ಮಗುವಿಗೆ ಎಜುಕೇಷನ್ ಶುರು ಆಗುತ್ತೆ. ಎಜುಕೇಷನ್ ಅಂದ್ರೇನು? ಮಗುವಿಗೆ ಮಗುವಿನ ತಲೆಯಲ್ಲಿ ಹಾಕೋದು, ಮಗುವಿನ ತಲೆ ಒಂದು ಕ್ಲೀನ್ ಸ್ಲೇಟ್, ಅದು ಮೊದಲು ಖಾಲಿ. ಆ ಖಾಲಿಯಾದ ಮನಸ್ಸಿನ ದುಃಖ ಅಂತಿದೆಯಾ? ಖಾಲಿಯಾದ ಮನಸ್ಸಲ್ಲಿ ಬರೀ ಶಾಂತಿ, ಆಯ್ತಾ? ಆ ಸ್ಲೇಟಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಯಾರು? ಫಸ್ಟ್ ತಾಯಿ. ತಾಯಿ, ನೆಕ್ಸ್ಟ್ ತಂದೆ, ನೆಕ್ಸ್ಟ್ ಯಾವುದು? ಸಮಾಜ, ಟಿವಿ, ಐಪ್ಯಾಡ್, ಮೊಬೈಲು, ಐಪ್ಯಾಡು,
ಆಯ್ತಾ. ಕಡೆಗೆ ಸ್ಕೂಲು, ಕಡೆಗೆ ಟೀಚರು. ಆಯ್ತಾ. ಈಗ ಮಗು ಬಂದಾಗ ಫ್ರೆಶ್ ಆಗಿ ಬಂತದ್ದು, ಏನೂ ಇಲ್ಲ, ಖಾಲಿ. ಆ ಖಾಲಿ ಸ್ಲೆಟ್ನಲ್ಲಿ ಸಿಕ್ಕ ಸಿಕ್ಕವ್ರು ಗೀಜ್ಲಿಕ್ಕೆ ಶುರು ಮಾಡಿಬಿಟ್ರು. ಅರ್ಥ ಆಯ್ತಾ. ಈಗ ಅಂದರೆ ಆ ಮಗುವಿಗೆ, ಫಸ್ಟ್ ಮಗುವಿಗೆ ನಾನು ಅನ್ನುವ ಅರಿವು ಇಲ್ಲ, ಶುದ್ಧ ಚೈತನ್ಯ. ಅದು ಅದೇ ಪರಮಾತ್ಮ ಸ್ವರೂಪ, ಅದೇ ಆತ್ಮ ಸ್ವರೂಪ, ಅದೇ ಭಗವಂತನ ಸ್ವರೂಪ, ಆನಂದ ಸ್ವರೂಪ. ಭಗವಂತ ಆನಂದ ಅಂದರೆ ಅದು ಮಗುವಿನ ಆನಂದ, ಮುಗ್ಧ ಆನಂದ. ಅದಕ್ಕೆ ನಾವು ಕೃಷ್ಣನನ್ನು ಆರದೆಲೆ ಮೇಲೆ ಮಗುವಿನ ಶಿಷ್ಯನ ತೋರಿಸ್ತೇವೆ. ಅದು ಎಷ್ಟು ವರ್ಷದ ತನಕ ಸರ್ ನಾವು ಅದು ಸಹಿಸ್ಕೊತೀವಿ? ಎರಡು ಮೂರು ವರ್ಷ ಸುಮ್ಮನೆ ಹಂಗಿದ್ರೆ ಅಯ್ಯೋ ಯಾಕೋ ಮಗುವಿಗೆ ಇಲ್ಲ ಅಂತ ಕರ್ಕೊಂಡು ಹೋಗ್ತೀವಿ. ಅದೇ ಆಗ್ತಾ ಇದೆ, ಅದಕ್ಕೋಸ್ಕರ ಚೇಂಜಸ್ ಆಗ್ಲೇಬೇಕು. ಅಲ್ಲಲ್ಲ ಆಗುತ್ತೆ. ಪ್ರಶ್ನೆ ಏನಂದ್ರೆ ನಮ್ಮ ದುಃಖಕ್ಕೆ ಕಾರಣ ಏನು ಹುಡ್ತಾ ಇದ್ದೇವೆ? ನಾವು ಮಗು ಆಗ್ಬೇಕು ಅನ್ನೋದು ಸರಿ ಹೋಗುತ್ತೆ. ಅಲ್ಲ ಆ ಮಗು ಹಾಗೆ ಅಲ್ಲಲ್ಲ, ಅದು ನಾವು ಅದನ್ನ ಮಗುನ ಹಾಗೆ ಇಡಕ್ಕಾಗಲ್ಲ. ಈಗ ಪ್ರಶ್ನೆ ಏನಂದ್ರೆ ನಾವು ನಮ್ಮ ದುಃಖ ಎಲ್ಲಿಂದ ಶುರು ಆಯಿತು ಅದನ್ನ ಹೇಗೆ ನಿವಾರಣೆ ಮಾಡೋದಂತ ಹುಡುಕ್ಬೇಕು ಕಾರಣ. ನಮಗೆ ಸಮಸ್ಯೆ ಗೊತ್ತಾಗಿದ್ರೆ ಪರಿಹಾರ ಗೊತ್ತಾಗಲ್ಲ. ಆಯ್ತಾ. ಸೊ ಮಗುವಿನ ನಾಮಕರಣ, ನಮ್ಮ ನಾಮಕರಣ ಇದೆಯಲ್ಲ, ಅದು ನಮ್ಮ ದುಃಖಕ್ಕೆ ಕಾರಣ ಅಂತ ನಮ್ಮ ಹಿಂದಿನವರು ಕಂಡುಕೊಂಡ್ರು. ಯಾಕಂದ್ರೆ ನೀನು ಸಪ್ರೇಟ್ ಆಗಿಬಿಟ್ಟಿ ಅಂತ. ಅಂದರೆ ಒಂದು ವೈರಸ್ ಇದ್ದಾಗ ಬಂದುಬಿಡ್ತದ್ದು, ನಾನು ಅಂತ ಬಂದುಬಿಡ್ತು. ನಾನು ಅಂದ್ರೆ ಯಾರು? ನಿಮ್ಮ ಹೆಸರು? ಆ ನಾನು ಮತ್ತು ಹೆಸರು ಬಂದುಬಿಡ್ತು, ನಾಮದೇ ಬಂದುಬಿಡ್ತು. ನಾಮದೇ ಬಂದ್ಕೊಂಡು ಶುರು ಆಯಿತು. ಅರ್ಥ ಆಯ್ತಾ. ಆ ನಾಮದೇ ಬಂದರೆ ಒಂಥರ ವೈರಸ್ ಇದ್ದಾಗ ಅದು ನಾನು ಬೇರೆ ಅಂತ ಬಂದದ್ದು. ಆ ವೈರಸ್ ತೆಗಿಬೇಕಾದ್ರೆ ಅದು ದೊಡ್ಡ ವೈರಸ್, ಅದು ನಾನು ಎಲ್ಲ ಸೇರಿಸ್ಕೊಳ್ಳಿ ಶುರು ಮಾಡ್ತು. ಹಾ, ನಾನು ರೀ ಏನು ತಿಳ್ಕೊಂಡಿದ್ದೀರಾ? ನಾನು ಅಂದರೆ ಹೆಸರು ನಾಮದೇಯ. ಆ ವೈರಸ್ ತೆಗೊಳ್ಳಿಕ್ಕೆ ನಮ್ಮ ಹಿಂದಿನವ್ರಿಗೆ ಗೊತ್ತಿತ್ತು, ಇದೊಂದು ದೊಡ್ಡ ವೈರಸ್ ಸೇರ್ಕೊಂಡ್ಬಿಟ್ಟಿದೆ ಇವ್ರ ತಲೆಯಲ್ಲಿ ಅಂತ. ಅದನ್ನು ತೆಗಿಲಿಕ್ಕೆ ಒಂದು ವೈರಸ್, ಅವ್ರು ಒಂದು ಆಂಟಿ ವೈರಸ್ ಹೇಳ್ಕೊಟ್ರು. ಗೊತ್ತಾ ನಿಮಗೆ ಆ ವೈರಸ್ ತೆಗಿಲಿಕ್ಕೆ? ಭಗವಂತನ ನಾಮ ಹೇಳಪ್ಪ ಅಂತ ಹೇಳ್ಬಿಟ್ರು. ನಿನ್ನ ನಾಮ ನಿಂಗೆ ದೊಡ್ಡದಾಗ್ಬಿಡಿದೆ, ಭಗವಂತನ ನಾಮ ಹೇಳು ಅಂತ. ಯಾಕಂದ್ರೆ ನಿನ್ನ ನಾಮ ಮರೆತು ಬಿಡೋ, ಭಗವಂತನ ನಾಮ ಇಟ್ಕೋ ಅಂತ. ಭಗವಂತನ ಹೆಂಗೆ ಮಾಡ್ಕೋ ಅಂತ. ಇದ್ಯಾವುದಕ್ಕೆ ನನ್ನ ನಾಮ ಜಾಸ್ತಿ ಆಗಿಬಿಟ್ಟಿದೆ. ಆಯಿತಾ. ಭಗವಂತನ ನಾಮ ಮಾಡೋದು ಯಾಕಂದ್ರೆ ನಿನ್ನ ನಾಮ ನಾನು ಅನ್ನೋದು ಬರ್ತೋಗ್ಲಿ, ಭಗವಂತ ಇಲ್ಲ ಅಂತ ನೆನಪರಲಿ ಅಂತ. ಅರ್ಥ ಆಯ್ತಾ. ಭಗವಂತ ನಾಮಸ್ಮರಣೆ ಯಾಕೆ ಮಾಡೋದು? ನಾನು ಅಂತ ಹೆಸರು ಬಂತು, ನನ್ನ ನಾಮದೇಯ ಬಂತು, ಅದರಿಂದ ನನಗೇನಾಗುತ್ತು, ನಾನು ಬೇರೆ ಅಂತ ಬಂತು. ಭಗವಂತ ನಾಮದು ಎಲ್ಲ ಒಂದೇ, ಎಲ್ಲ ಭಗವಂತ ಅಂತ ಹೇಳ್ಕೊಂಡು ಬರಲಿ ಅಂತ. ಅದ್ರಿಂದ ಸಮಸ್ಯೆ ಪರಿಹಾರ ಆಯ್ತಾ? ಸಮಸ್ಯೆ ಪರಿಹಾರ ಆಯ್ತಾ? ಏನು ಜಾಸ್ತಿ ಆಯಿತು ನೋಡ್ರಿ. ನನ್ನನ್ನು ಏನಂತ ತಿಳ್ಕೊಬಿಟ್ಟಿದ್ದೀರಾ? ನಾನು ಭಗವಂತನ ನಾಮನ ಒಂದು ಕೋಟಿ ಸಲ ಜಪ ಮಾಡಿದ್ದೀನಿ. ಯಾರು? ನಾನು. ಆಯ್ತಾ. ಸೊ ನಿಮ್ಗೆ ಭಗವಂತ ನಾಮ ಹೇಳಕ್ಕೆ ಹೇಳಿ ನಾನು ಅಂತ ಬಿಟ್ಬಿಟ್ಟು ಭಗವಂತನ ಗಟ್ಟಿಯಾಗಿ ಇಟ್ಕೊಳಪ್ಪ ಅಂತ. ಹಾ, ಏನು ತಿಳ್ಬಿಡಿ ನೀವು ನನ್ನ? ನಾನು ಕೋಟಿ ರಾಮ ಬರ್ತದೆ, ನೀವೆಷ್ಟು ರೀ? 50 ಸಲ ಬಂದಿದ್ದೀರ. ಆಯ್ತಾ. ಅವ್ರು ಹಿಂದಿನ ಕಾಲದಲ್ಲಿ ಹೇಳಿದ್ರು ಭಗವಂತನ ನಾಮ ಜಪ ಮಾಡ್ತಾ ಬರ್ತದೆ, ನಾನು ಅಂತ ಮರೆತುಬಿಡು, ಭಗವಂತನೇ ಎಲ್ಲ ಆಗಲಿ ಅಂತ. ಯಾಕಂದ್ರೆ ಇಬ್ಬರು ಮಗುವಿನ ಹಾಗೆ ಆಗುವಂತ. ಇದು ನಮಗೊಂದು ಕ್ವಾಲಿಫಿಕೇಶನ್ ಆಯಿತು. ನಾನು ಎಷ್ಟೋ ಜಪ ಮಾಡಿದ್ದೇನೆ, ಎಷ್ಟೋ ಚಾಂಟಿಂಗ್ ಮಾಡಿದ್ದೇನೆ, ನಿಮ್ಮದು ಅಡಿಷನ್ ಕ್ವಾಲಿಫಿಕೇಶನ್. ನಾನು MBA MBBS ಅಂತ ಹೇಳಿದಾಗೆ ಅವ್ರು ಯಾಕೆ ಹೇಳಿದ್ರಂದ್ರೆ ನೀವು ಭಗವಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾನು ಅಂತ ಮರ್ತೋಗ್ಬಿಟ್ಟು ಎಲ್ಲ ಭಗವಂತನೇ ಅನ್ನೋ ಅರಿವು ಬರಲಿ ಅಂತ. ಅಂದರೆ ಪುನಃ ಆ ಅದ್ವೈತ ಭಾವ ಬರಲಿ, ಎಲ್ಲವೂ ಭಗವಂತ ಆಗಲಿ ಅಂತ. ಆದರೆ ಅದನ್ನು ನಾನು ಪುನಃ ನಾನು ನಾನು ಅಂತ ಮಾಡಿಬಿಟ್ಟನದ. ಅದು ಎಷ್ಟು ಮಟ್ಟಿಗೆ ನಾನು ಅಂತ ಹೇಳಿದ್ರೆ, ಒಬ್ಬ ಯಾರೋ ಒಬ್ಬ ಇವನು ತಿಮ್ಮಪ್ಪ, ತಿಮ್ಮಪ್ಪ ಭಗವಂತ ನಾಮಸ್ಮರಣೆ ಶುರು ಮಾಡ್ತಾನೆ. ಒಂದು ಕೋಟಿ ಸಲ ಜಪ ಮಾಡ್ತಾರೆ, ಒಂದು ಕೋಟಿ ಸಲ, ಒಂದಲ್ಲ ಎರಡು ಸಲ. ಯಾರಪ್ಪ ಮಾಡಿದ್ದು? ನಾನು ಕಣಯ್ಯ, ತಿಮ್ಮಪ್ಪ. ಆಯಿತಾ. ಆ ಭಗವಂತ ನಾಮಸ್ಮರಣೆ ಹೇಳಿದ್ದು ಯಾಕಂದ್ರೆ ಅವರು ಮಾಡ್ತಾ 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 ನಾನು ಹೋಗಲಿ ಭಗವಂತ ಮಾತ್ರ ಉಳಿಲಿ ಅಂತ. ಆಯಿತು. ಈ ಎಷ್ಟು ಮಟ್ಟಿಗೆ ನಾನು ಅಂತ ಗಟ್ಟಿಯಾಗಿ ಉಳ್ಕೊಂಡಿದ್ದಾರೆ. ಅವನು ನಿದ್ದೆ ಮಾಡ್ತಾನೆ, ಆ ಭಗವಂತನ ನಾಮ ಹೋಗಿ ಅವನ ಕಿವಿಯಲ್ಲಿ ಆ ಭಗವಂತನ ನಾಮ ಹೇಳೋದು, ನಾ ಹೆಸರು ಅವನು ಜಪ ಮಾಡ್ತಾ ಇರೋದು. ತಿಮ್ಮಪ್ಪ ಏನು ರೀ,
ಆ ತಿಮ್ಮಪ್ಪನ ನಾಮ ಭಗವಂತ ನಮಗಿದು ಕಟ್ಟಿ ಅಲ್ಲ, ಕಾಡು ನಿದ್ದೆಯಲ್ಲಿ ಕೂಡ ತಿಮ್ಮಪ್ಪನ ನಾಮ, ತಿಮ್ಮಪ್ಪ ಅನ್ನೋದು ಭಗವಂತ ನಮಗೆ ಕಟ್ಟಿ ನಮ್ಗೆ ಮೊದಲಾಗಿ. ಆಮೇಲೆ ಇಬ್ರು ಒಂದಾಗ್ಬಿಡ್ಬೇಕು ಅನ್ನೋ ಉದ್ದೇಶ. ಇಬ್ರು ಪ್ರಶ್ನೆ ಇಲ್ಲ, ಇರೋದು ಭಗವಂತ ಮಾತ್ರ. ಭಗವಂತ ದೇವರು ಮನುಷ್ಯ ಎರಡು ಆತ್ಮ ಎರಡು ಒಂದಾಗ್ಬಿಡ್ಬೇಕು. ಭಗವಂತ ನಾನು ಅನ್ನೋ ಪ್ರಶ್ನೆ ಹೋಗ್ಬೇಕು, ಅವಾಗ ಏನಾಗುತ್ತೆ ಆನಂದ ಸಿಗುತ್ತೆ. ಅಲ್ಲಿವರೆಗೆ ಇಲ್ಲ ನಿಮ್ಗೆ ಆನಂದ. ಅದನ್ನ ಮಾಡ್ಲಿಕ್ಕೆ ನೀವು ನಾಮಸ್ಮರಣೆ ಕೊಟ್ಟರು, ನಾಮಸ್ಮರಣೆ ನಿಮ್ಗೆ ಗಟ್ಟಿ ಆಯ್ತು, ಅದು ನಾನು ಅಂತ ಗಟ್ಟಿ ಆಯ್ತು. ಅರ್ಥ ಆಯ್ತಾ? ಈ ನಾನು ಅಂತ ಗಟ್ಟಿ ಆಗ್ತದೆ ಎಲ್ಲ ಪ್ರೋಗ್ರಾಮ್ಗೆ ಬಂದ್ಬಿಟ್ಟು. ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡ್ಬೇಕು ಅಂತ ಹೇಳಿದೆ. ಭಗವಂತ ನಾಮಸ್ಮರಣೆ ಉದ್ದೇಶ ಹೇಳ್ತಾ ಇದ್ದಾನೆ, ಏನಂತ ಮಾಡೋಕ್ಕೆ, ಯಾವುದಕ್ಕೋಸ್ಕರ ಮಾಡೋಕ್ಕಂತ. ನಾನು ಅಂತ ಇದೊಂದು ಡಿಗ್ರಿ ಹಾಕೊಳ್ಳಿಕ್ಕಲ್ಲ ಅಂತ ಅಷ್ಟೇ. ಸೊ ಈಗ ಎಲ್ಲ ಪ್ರೋಗ್ರಾಮ್ಗಳು ಬಂದು. ಇಲ್ಲಿ ವಿಶೇಷ ಏನಂದರೆ, ಮಗುವಿನ ಮನಸ್ಸು ಮುಗ್ಧ, ಅದಕ್ಕೆ ಯಾವ ಪ್ರೋಗ್ರಾಮು ಯಾರು ಮಾಡ್ತಾ ಇದ್ದಾರೆ, ಯಾವ್ದು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಕಲಿತಾ ಇದ್ದರು. ಆಯಿತಾ? ಮಗುವಿಗೆ 6 ತಿಂಗಳಿದ್ದ ಮಗುವಿಗೆ 1-9 ತಿಂಗಳ ಮಗುವಿಗೆ ಮಗುವಿನ ಬ್ರೈನು 50% ಡೆವಲಪ್ ಆಗಿಬಿಡ್ತದೆ, 50%. ಆ ಮಗು 1 ವರ್ಷದಿಂದ 4 ವರ್ಷದವರೆಗೆ ಅದು 80% ಡೆವಲಪ್ ಆಗುತ್ತೆ ಬ್ರೈನು. 5 ವರ್ಷದಿಂದ 9 ವರ್ಷದವರೆಗೆ 90% ಬಂತು. 9 ವರ್ಷದಿಂದ 18 ವರ್ಷದವರೆಗೆ ಅದು 100% ಆಯಿತು. ಈಗ ಸ್ವಲ್ಪ ನೋಡಿ, ಮಗುವಿಗೆ 6 ತಿಂಗಳಿಂದ 9 ತಿಂಗಳಿಗೆ ಅದು ಯಾರು ಯಾರು ಇನ್ಫ್ಲುಯೆನ್ಸ್? ಅದಕ್ಕೆ ತಾಯಿ. ಆ ತಾಯಿ ಏನು ಕೇಳ್ತಾರೆ, ತಾಯಿ ಏನು ಭಜನೆ ಮಾಡ್ತಾರೆ, ತಾಯಿ ಏನು ಕೇಳ್ತಾರೆ, ತಾಯಿ ಏನು ದುಃಖ ಪಡ್ತಾರೆ, ಅದು ಮಗುವಿಗೆ ಬಂದ್ಬಿಡ್ತು. ಆಯಿತಾ? ಕಡೆಗೆ 6 ತಿಂಗಳಿಂದ 1 ವರ್ಷದಿಂದ